ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ನಮ್ಮೊಂದಿಗೆ ಈ ಸಂಜೆಯ ಕಾರ್ಯಕ್ರಮದಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ರತ್ನಾರೆಡ್ಡಿ ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ ಸ್ನೇಹಿತರೆ. ಇವರು ಗೃಹಿಣಿಯಾಗಿದ್ದು ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮಾ ಪೂರ್ಣಗೊಳಿಸಿದ್ದಾರೆ. ಇವರು 2004 ಸ್ಕೈ ಯೋಗಕ್ಕೆ ಸೇರಿದ್ದು ಬೆಂಗಳೂರು ಪಂಚಶೀಲ ನಗರ ಸ್ಕೈ ಟ್ರಸ್ಟ್ ಎಲ್ಚೇನಹಳ್ಳಿ ಧ್ಯಾನ ಕೇಂದ್ರದಲ್ಲಿ ಸುಮಾರು 5 ಜನರಿಗೆ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಶ್ರೀಮತಿ ರತ್ನಾರೆಡ್ಡಿ ಅವರನ್ನು ಸ್ವಾಗತಿಸುತ್ತಾ ಇವರು ಇಂದಿನ ಚಿಂತನಾ ವಿಷಯವಾದ ದಯೆ ಮತ್ತು ಧರ್ಮ ಎಂಬ ಚಿಂತನೆಯನ್ನು ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ ಗುರು ಎಂದು ನಮ್ಮೊಂದಿಗೆ. ಗುರುವೇ ನಮಃ. ನನ್ನ ಜನ್ಮದಾತರಾದಂತಹ ನನ್ನ ಮಾತಾ ಪಿತೃಗಳಿಗೆ ಪಾದಗಳಿಗೆ ನಮಸ್ಕರಿಸಿ ದಯಾಗುಣದಿಂದ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯಲು ದಾರಿಯನ್ನು ತೋರಿಸಿದ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ನಮಸ್ಕರಿಸಿ ಕುಂಡಲಿನಿ ಯೋಗ ಬಂಧುಗಳ ಮೇಲೆ ದಯ ತೋರಿ ಈ ಆತ್ಮ ಸಂಗಮದ ಕಾರ್ಯಕ್ರಮದ ರೂವಾರಿಗಳಾದಂತಹ ಡಾಕ್ಟರ್ ಧನಪತಿ ಸಾರ್ ಮತ್ತು ಡಾಕ್ಟರ್ ವಿಜಯಾ ಧನಪತಿ ಮೇಡಮ್ ದಂಪತಿಗಳನ್ನು ವಂದಿಸಿ ಆತ್ಮ ಸಂಗಮದ ಕಾರ್ಯಕ್ರಮದ ನಿರೂಪಣೆಯನ್ನು ಪಲ್ಲವಿ ಮೇಡಮ್ ಮತ್ತು ಮಂಜುಳಾ ಮೇಡಮ್ ಅವರ ಸಹಭಾಗಿಗಳು ಧರ್ಮದಿಂದ ಕಾರ್ಯನಿರ್ವಹಿಸುತ್ತಿರುವವರಿಗೆ ವಂದಿಸಿ ನನಗೆ ಯೋಗಕ್ಕೆ ಮತ್ತು ಆತ್ಮಜ್ಞಾನಕ್ಕೆ ಮಾರ್ಗದರ್ಶನ ನೀಡಿದಂತಹ ಅಪ್ಪಾಜಿ ರಾಮ್ಸಿ ಗುರುಜಿಯವರನ್ನು ಸ್ಮರಣಿಸಿ ಅಮ್ಮ ರಾಧಾಬಾಯಿಯವರನ್ನು ವಂದಿಸಿ ಈ ಆತ್ಮ ಸಂಗಮದಲ್ಲಿ ಪಾಲ್ಗೊಂಡ ಎಲ್ಲಾ ಆತ್ಮ ಬಂಧುಗಳನ್ನು ವಂದಿಸಿ ನನಗೆ ಪ್ರೋತ್ಸಾಹ ನೀಡುತ್ತಿರುವ ನನ್ನ ಬಾಳ ಸಂಗಾತಿ ಮತ್ತು ಗುರು ಹಿರಿಯರನ್ನು ಸ್ನೇಹಿತರನ್ನು ವಂದಿಸಿ ನನ್ನ ಈ ದಿನದ ಚಿಂತನೆಯಾದ ದಯೆ ಮತ್ತು ಧರ್ಮದ ಬಗ್ಗೆ ಚಿಂತನೆ ಮಾಡಲು ಇಚ್ಛಿಸಿದ್ದೇನೆ. ಯೋಗ ಬಂಧುಗಳೇ, ಏನಿದು ದಯೆ ಧರ್ಮ? ಏಕೆ ಬೇಕು ಮಾನವರಿಗೆ ದಯೆ ಮತ್ತು ಧರ್ಮವೆನ್ನುವುದು? ಮಾನವರಿಗೆ ಮಾತ್ರನಾ ಅಥವಾ ಜೀವಿಗಳಿಗೂ ಇದೆಯಾ? ಹೌದು, ಈಗಿನ ಮಾನವರಿಗಿಂತ ಜೀವಿಗಳೇ ವಾಸಿ, ಪ್ರಾಣಿಗಳೇ ವಾಸಿ. ಅರಿವನ್ನು ಪಡೆಯದಿದ್ದರೂ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಕಷ್ಟದಲ್ಲಿದ್ದರೆ ದಯೆ ತೋರುವ ಗುಣವನ್ನು ಹೊಂದಿವೆ. ಇಂತಹ ಸನ್ನಿವೇಶಗಳು ನಾವು ನೋಡುತ್ತಲೇ ಇದ್ದೇವೆ. ಆದರೂ ನಾವು ಬುದ್ಧಿ ಕಲಿತಿಲ್ಲ, ಕಷ್ಟದಲ್ಲಿರುವವರಿಗೆ ದಯೆ ತೋರುತ್ತಿಲ್ಲ. ಇದು ಮಾನವ ಧರ್ಮ ಅಲ್ಲ ಅಂತ ತಿಳಿಸುತ್ತೆ ವೇದಾತ್ರಿಯ ತತ್ವ. 6 ಹರವನ್ನು ಹೊಂದಿರುವ ಮನುಜರಾದಂತಹ ನಾವು ಪ್ರತಿಯೊಂದು ಜೀವಿಯ ಮೇಲೂ ದಯೆಯನ್ನು ತೋರಬೇಕು. ಯಾವ ಜೀವಿಗೆ ಆಗಲಿ ಹಿಂಸೆಯನ್ನು ನೀಡಬಾರದು ಎಂದು ವೇದಾದ್ರಿ ಮಹರ್ಷಿಯವರು ಹೇಳಿದ್ದಾರೆ. ದಯಾಗುಣವನ್ನು ಧ್ಯಾನಗಳನ್ನು ಮಾಡಿ ಪಡೆಯಬೇಕೆಂದು ಹೇಳಿದ್ದಾರೆ. ದಯಾಗುಣ ಬರಲು ದೈವ ನೆಲೆಯ ಧ್ಯಾನವನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕು. ದೈವ ನೆಲೆಯ ಧ್ಯಾನದಿಂದಲೇ ನಾನ್ಯಾರೆಂದು ಅರಿತು ಒಂದರಿವಿನಿಂದ 6 ಅರಿವಿಗೆ ಹೇಗೆ ಮಾನವ ಬಂದ ಎಂದು ಅರಿತಾಗ ಯಾವ ಜೀವಿಗಳಿಗೂ ನೋವನ್ನುಂಟು ಮಾಡುವುದಿಲ್ಲ. ಬಸವಣ್ಣನವರ ವಚನದಲ್ಲಿ ಹೇಳಿದ ಹಾಗೆ ದಯವಿಲ್ಲದ ಧರ್ಮವೇ ಉದಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ಕರುಣೆಯಿಲ್ಲದ ಧರ್ಮ ಯಾವುದಿದೆ? ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆ ಇರಬೇಕು. ಏಕೆಂದರೆ ದಯೆಯೇ ಧರ್ಮದ ಆಧಾರ. ಹಾಗಿಲ್ಲದಿದ್ದರೆ ಭಗವಂತ ಮೆಚ್ಚುವುದಿಲ್ಲ. 6 ಅರಿವಿರುವ ಮಾನವರು ದಯಾಗುಣವನ್ನು ಹೊಂದಿರಬೇಕು. ದಯೆಗೆ ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧರು ಪ್ರತಿರೂಪವಾಗಿದ್ದರು. ದಯಾಗುಣದ ಬಗ್ಗೆ ವೇದಾದ್ರಿ ಮಹರ್ಷಿಯವರ ತತ್ವ ಹೀಗೆ ತಿಳಿಸುತ್ತೆ. ಮಾನವ ಕುಲದ ಶ್ರೇಷ್ಠತೆಗಳೊಂದಾದ ಇತರರು ಪಡುತ್ತಿರುವ ದುಃಖವನ್ನು ಕಂಡು ಅನುಕಂಪ ಪಡುವುದು, ಆ ದುಃಖಗಳನ್ನು ಹೋಗಲಾಡಿಸಲು ಪ್ರಯತ್ನಿಸುವುದು ಆಗುತ್ತದೆ.
ಆ ಬಗೆಯಲ್ಲಿ ಎದ್ದ ಕ್ರಿಯೆಯೇ ದಯಾಗುಣವಾಗಿ ಹರಡುವುದು. ಇಂತಹ ದಯಾಗುಣವೇ ಮದರ್ ತೆರೇಸಾ ಅವರದಾಗಿತ್ತು. ಬದುಕುವುದಕ್ಕೆ ಸಾಮರ್ಥ್ಯವಿಲ್ಲದವರನ್ನು, ಬದುಕುವುದಕ್ಕೆ ಗೊತ್ತಿಲ್ಲದವರನ್ನು, ಬದುಕನ್ನು ಕಳೆದುಕೊಂಡವರನ್ನು ಸಂರಕ್ಷಿಸಿ ಕಾಪಾಡುವುದು ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವ ಒಳ್ಳೆಯ ಸ್ವಾಭಾವಿಕ ಕ್ರಿಯೆಯಾಗುತ್ತದೆ. ಎಲ್ಲರೂ ದಯೆಯನ್ನು ಜವಾಬ್ದಾರಿಯಿಂದ ಪರಿಪಾಲಿಸಬೇಕಾಗುತ್ತದೆ. ಅವರವರ ದುಡಿಮೆ ಫಲದಲ್ಲಿ ಒಂದು ಭಾಗವನ್ನು ಬೇರ್ಪಡಿಸಿಟ್ಟು ಅದನ್ನು ದಯಾಗುಣವನ್ನಾಗಿಸಬೇಕು. ದಯಾಗುಣದಿಂದ ದಯೆಯನ್ನು ನೀಡುವವರ ಮನಸ್ಸು ಹಗುರವಾಗುತ್ತದೆ. ಅದನ್ನು ಸ್ವೀಕರಿಸುವವರ ಜೀವನವು ವೃದ್ಧಿಗೊಳ್ಳುತ್ತದೆ. ಹೀಗಾಗಿ ಎರಡೂ ಕಡೆಯಿಂದಲೂ ದಯಾಗುಣದ ಆರೋಗ್ಯ ಸ್ವಭಾವವನ್ನು ಕಲ್ಪಿಸುವುದಾಗುತ್ತದೆ. ಕೊಟ್ಟು ನಲಿವ ಸುಖವನ್ನರಿಯೋ ತಮ್ಮ ಸಿರಿಯ ಕೂಡಿಟ್ಟು ಕಳಕೊಳ್ಳುವ ಕಲ್ಲೆದೆಯರು. ಕುರಲ್ 228. ಒಂದು ಸಮಾಜದಲ್ಲಿ ಮೂರರಲ್ಲಿ ಒಂದು ಭಾಗ ಸಣ್ಣ ಮಕ್ಕಳು, ಮೂರರಲ್ಲಿ ಒಂದು ಭಾಗ ವಯಸ್ಸಾದವರು. ಇವರಿಂದ ವಸ್ತುಗಳನ್ನು ಗಳಿಸಿ ಜೀವಿಸುವುದರಲ್ಲಿ ಸಾಧ್ಯವಿಲ್ಲ. ಇದಕ್ಕೆ ತಿರುವಲ್ಲರ್, ಗೃಹಸ್ಥನೆಂಬವನು ಧರ್ಮಗುಣವುಳ್ಳ ಮೂವರು ಸತ್ಪಥದಲ್ಲಿ ನೇರವಾದ ವಿವರಣೆಯನ್ನು ನೀಡುತ್ತಾರೆ. ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಹಜತೆಯನ್ನು ಹೊಂದಿರುವವರು ಮೂವರುಂಟು. ಅವರು ತಂದೆ, ತಾಯಿ, ಗಂಡ, ಹೆಂಡತಿ, ಮಗ, ಮಗಳು. ಈ ಮೂರು ಬಗೆಯವರು ಯಾರಿಗೂ ದುಃಖವನ್ನು ಕೊಡದೆ ತಾವು ದುಃಖವನ್ನು ಅನುಭವಿಸದ ಹಾಗೆ ನೋಡಿಕೊಳ್ಳುವುದು ಮನೆಯ ಯಜಮಾನನದು. ಹೀಗಾಗಿ ಕುಟುಂಬದ ಯಜಮಾನ ಜವಾಬ್ದಾರಿಯಲ್ಲಿರುವವರು. ತನ್ನ ಮಕ್ಕಳು, ತನ್ನನ್ನು ಹೆತ್ತು ಸಾಕಿ ಪೋಷಿಸಿದ ವಯಸ್ಸಾದವರು, ಜೀವನದ ಆಶ್ರಯದಾತರು ಮುಂತಾದ ಮೂವರಿಗೂ ಸಹಾಯ ಬೇಕಾದವರು. ಸಮುದಾಯದಲ್ಲಿ ಅನಾರೋಗ್ಯದಿಂದ ಇರುವವರಿಗೆ, ಅಂಗವೈಕಲ್ಯವನ್ನು ಹೊಂದಿದವರಿಗೂ, ಇವರೆಲ್ಲರೂ ಬದುಕುವುದಕ್ಕೆ ದುಡಿಯುವ ಸಾಮರ್ಥ್ಯವು ವಯಸ್ಸು ಇರುವವರೇ ಸಹಾಯ ಮಾಡಬೇಕು. ಇಂತಹ ದಯೆ ಇಲ್ಲದೆ ಮಾನವ ಕುಲ ಜೀವಿಸಲಾಗದು. ಅರಿವಿನಲ್ಲೂ ಐಶ್ವರ್ಯದಲ್ಲೂ ಕೊರತೆ ಇಲ್ಲವರಿಗೆ ಪೂರ್ಣತೆ ಹೊಂದಿದವರು ಸಹಾಯ ಮಾಡಿ ಅವರನ್ನು ಬದುಕಿಸುವುದೇ ದಯಾಗುಣವಾಗುತ್ತದೆ. ಕೊಟ್ಟು ಸ್ವೀಕರಿಸುವುದು ಕರ್ತವ್ಯ. ಆದರೆ ಕೊಡದಿರುವುದನ್ನು ಕೊಟ್ಟು ಸಹಾಯ ಮಾಡುವುದೆಂಬುದೇ ದಯಾಗುಣ. ದಯೆ ಇಲ್ಲದ ದೇಶವು, ಮನುಷ್ಯನು ಸುಖವಾಗಿ ಜೀವಿಸಲು ಸಾಧ್ಯವಿಲ್ಲ ಎಂದು ವೇದಾದ್ರಿಯ ತತ್ವ ತಿಳಿಸುತ್ತದೆ. ದಯೆ ಎನ್ನುವ ಪದಕ್ಕೆ ಬೌದ್ಧ ಧರ್ಮದಲ್ಲಿ ತುಂಬಾ ಮಹತ್ವ ಇದೆ. ಅಹಿಂಸೆ ಮತ್ತು ಪ್ರಾಣಿ ಜೀವನದ ಪಾವಿತ್ರ್ಯತೆಯನ್ನು ಒತ್ತಿ ಹೇಳುವುದರ ಮೂಲಕ ಬೌದ್ಧ ಮತವು ದೇಶದ ಪಶು ಸಂಪತ್ತನ್ನು ವೃದ್ಧಿಗೊಳಿಸಿತು. ಬುದ್ಧನ ದಯಾಗುಣಕ್ಕೆ ಒಂದು ಚಿಕ್ಕ ಕಥೆ ಸ್ನೇಹಿತರೆ. ಒಂದು ಕೋಶಲ ದೇಶದ ಒಂದು ಸಮುದ್ರ ಬುದ್ಧನ ಕಾಲದಲ್ಲಿ ದಯೆ ಮಹಿಮೆ ಹೇಗಿತ್ತು ಮದಕ್ಕೆ? ಕೋಶಲ ದೇಶವು ತೋಟ ಉದ್ಯಾನವನಗಳಿಂದಲೂ 12 ತಿಂಗಳು ಹಸಿರಿನಿಂದಲೂ ಕಂಗೊಳಿಸುತ್ತಿತ್ತು. ಆ ರಮಣೀಯವು ವಿಶಾಲವೂ ಆದ ಒಂದು ಸರೋವರವಿತ್ತು. ಅದು ಬಹಳ ಆಳವಾಗಿತ್ತು. ಅದರಲ್ಲಿ ಕಮಲ, ಕಮಲಯ ಮೊದಲಾದ ವಿವಿಧ ಪ್ರಕಾರದ ಪುಷ್ಪಗಳು ಅರಳುತ್ತಿದ್ದವು. ನೀರಿನ ಮೇಲೆಲ್ಲ ಕಮಲ ಪತ್ರಗಳು ಪ್ರಸರಿಸಿದ್ದರಿಂದ ಹಸಿರು ಹಾಸಿಗೆಯನ್ನು ಆಸಿದಂತೆ ಆಗಿತ್ತು. ಆ ಸರೋವರ ದಡದಲ್ಲಿ ನಾನಾ ಪ್ರಕಾರದ ವೃಕ್ಷಗಳು, ನಾನಾ ಪ್ರಕಾರದ ಬಳ್ಳಿಗಳು ಹಬ್ಬಿದ್ದರಿಂದ ಸರೋವರಕ್ಕೆ ಸಂರಕ್ಷಣೆಯ ಗೋಡೆಯ ಪಾದೆಯಲ್ಲಿ ಕಂಗೊಳಿಸುತ್ತಿದ್ದವು ಆ ಗಿಡ ಮರ ಬಳ್ಳಿಗಳು. ಅಲ್ಲಿಯ ನೀರಿನ ಗುಣದಿಂದಲೋ, ಭೂಮಿಯ ಮಹಿಮೆಯಿಂದಲೋ, ಆ ಸ್ಥಳದ ಮಹಿಮೆಯಿಂದಲೋ ಏನೋ, ಆ ಸ್ಥಳದ 12 ತಿಂಗಳು ಹೂಗಳು ಹರಳುತ್ತಿದ್ದವು. ಇದು ಆ ಸರೋವರದ ವೈಶಿಷ್ಟ್ಯವೇ ಆಗಿತ್ತು. ಇಂತಹ ರಮಣೀಯ ಸರೋವರದಲ್ಲಿ ಬೋಧಿಸತ್ವನು ಒಂದು ಮೀನಿನ ರೂಪ ಧಾರಣ ಮಾಡಿ ವಾಸಿಸುತ್ತಿದ್ದನು. ಈ ಅವತಾರಿ ಮೀನಿನ ಆದರ್ಶ ಗುಣಗಳಿಗೆ ಮೆಚ್ಚಿ 80,000 ಮೀನುಗಳು ಅದರ ಅನುನಾಯಿಗಳಾಗಿದ್ದವು. ಅವುಗಳೆಲ್ಲವನ್ನು ಬುದ್ಧ ಮೀನು ಅತ್ಯಂತ ಪ್ರೀತಿಯಿಂದಲೂ ನ್ಯಾಯದಿಂದಲೂ ನೋಡಿಕೊಳ್ಳುತ್ತಿತ್ತು. ಇದರ ರಕ್ಷಣೆಯಲ್ಲಿದ್ದ ಮೀನುಗಳು ಯಾವ ಕೊರತೆ ಚಿಂತೆಯಿಲ್ಲದೆ ಆಹ್ಲಾದಕರ ವಾತಾವರಣದಲ್ಲಿ ದಕ್ಷ ಮುಂದಾಲುವಿನ ಹಿರಿತನದಲ್ಲಿ ಆನಂದದಿಂದ ಬಾಳುತ್ತಿದ್ದವು. ಅಂತಹ ಸಮೃದ್ಧ ನಾಡಿಗೆ ಒಮ್ಮೆ ಮಳೆಯೇ ಆಗಲಿಲ್ಲ. ಎಷ್ಟೋ ದಾರಿ ಕಾಯ್ದರೂ ಮಳೆ ಬರಲೇ ಇಲ್ಲ. ಗಿಡ ಮರಗಳು ಒಣಗತೊಡಗಿದವು. ಮಳೆ ಬರಲೇ ಇಲ್ಲ. ಬರಗಾಲ ಪ್ರಾರಂಭವಾಗಿಯೇ ಬಿಟ್ಟಿತು. ಸುತ್ತಮುತ್ತಲಿನ ಜಲಾಶಯಗಳು ಬತ್ತತೊಡಗಿದವು. ಅಲ್ಲಿಯ ಜಲಚರ ಪ್ರಾಣಿಗಳು ತೊಂದರೆಗಳು ಒಳಪಟ್ಟವು. ಬರಗಾಲದ ಬಿಸಿ ಸಮೃದ್ಧ ಸರೋವರದಲ್ಲಿ ಇದ್ದ ಮೀನುಗಳಿಗೂ ತಟ್ಟಿತು. ಸರೋವರದ ದಡದಲ್ಲಿ ಗಿಡಮರಗಳು ಒಣಗಿ ನೀರಿನ ಹಾಳ ಕಡಿಮೆ ಆಗುತ್ತಾ ಬಂದಿತು. ಆ ನಾಡಿನಲ್ಲಿ ದೊಡ್ಡ ಬರಗಾಲವೇ ಪ್ರವೇಶಿಸಿತು.
ಕುಡಿಯಲು ಒಂದು ಗುಟುಕು ನೀರಾಗಲಿ ಒಂದು ಹಸಿ ಹುಳ್ಳಾಗಲಿ ದೊರಕುತ್ತಿರಲಿಲ್ಲ. ಪಶು ಪಕ್ಷಿ ಪ್ರಾಣಿಗಳು ನೀರಿಲ್ಲದೆ ಸತ್ತುಬೋದು. ನೀರಿನ ಹಾಹಾಕಾರವೇ ಹಾಹಾಕಾರ. ಈ ಭೀಕರ ಪರಿಸ್ಥಿತಿ ಸಮೃದ್ಧಿ ಸರೋವರಕ್ಕೂ ತಟ್ಟಿತು. ಕೆಲವು ಮೀನುಗಳು ಸತ್ತು ಹೋದವು. ಸರೋವರದಲ್ಲಿ ನೀರೇ ಇಲ್ಲದರಿಂದ ಹದ್ದು ಕಾಗೆಗಳು ಮೀನುಗಳನ್ನು ಹೆತ್ತುಕೊಂಡು ಒಯ್ಯತೊಡಗಿದವು. ಈ ದಾರುಣ ಸ್ಥಿತಿ ಕಂಡು ಮುಖ್ಯ ಮೀನಕ್ಕೆ ಬಹಳ ಚಿಂತೆ ಉಂಟಾಯಿತು. ತನ್ನ ಬಂಧುಗಳ ಚಿಂತಾಜನಕ ಸ್ಥಿತಿ ಕಂಡು ಇತರ ಜಲಚರ ಪ್ರಾಣಿಗಳ ಧಾರಣ ಪರಿಸ್ಥಿತಿಯನ್ನು ನೋಡಿ ಕನಿಕರ ಪಟ್ಟುಕೊಂಡಿತು. ಅದರ ಅಂತಃಕರಣಕ್ಕೆ ಕಿಚ್ಚಿಟ್ಟಂತಾಯಿತು. ಕಣ್ಣುಗಳಿಂದ ಒಂದೇ ಸಮನೆ ನೀರು ಸುರಿಯತೊಡಗಿದವು. ಹೀಗೆ ಪರಿಪರಿಗಾಗಿ ಹೊಳಗೊಳಗೆ ಬೆಂದುಕೊಳ್ಳುತ್ತಿರುವ ಆ ಮೀನಕ್ಕೆ ಒಮ್ಮೆಲೆ ಏನೋ ಹೊಳೆದಂತಾಯಿತು. ಅದರ ಮೈಯೆಲ್ಲ ವಿದ್ಯುತ್ ಸಂಚಾರವಾದಂತಾಯಿತು. ಅದೇ ಆನಂದ ವೇಗದಲ್ಲಿ ಎಲ್ಲ ಮೀನುಗಳನ್ನು ಬಿಟ್ಟು ಪ್ರಶಾಂತವಾದ ಸ್ಥಳವೊಂದಕ್ಕೆ ಬಂದು ಆಕಾಶದತ್ತ ಮುಖ ಮಾಡಿ ಅತ್ಯಂತ ದೈನ್ಯದಿಂದ, ಹಾಯ್ ಮೇಘರಾಜ, ಮೇಘ ಮಹಾರಾಜ, ನನ್ನ ಮೇಲೆ ಏಕಿಟ್ಟು ಕೋಪವಿಷ್ಟವಾಗಿರುವಿ. ನಮ್ಮಿಂದಾದ ಅನ್ಯಾಯವಾದರೂ ಏನು? ಅದಕ್ಕಾಗಿ ನಮ್ಮ ಕುಲವೇ ನಾಶವಾಗುವಂತಹ ಕಠಿಣ ಕಾಲವೀಗ ಪ್ರಾಪ್ತವಾಗಿದೆ. ಇದು ನ್ಯಾಯವೇ? ದಯಮಾಡಿ ಕೃಪೆ ತೋರಿ ಜಲಚರ ಪ್ರಾಣಿಗಳ ಮರೆ ಕೇಳಿ. ಗಿಡ ಮರಗಳ ಸ್ಥಿತಿ ನೋಡು. ಇತರೆ ಪ್ರಾಣಿಗಳ ಸಂಕಷ್ಟ ಗಮನಿಸು. ದೇವಾ ದಯಾಗಣ, ದಯೆ ಮಾಡಿ ನಮ್ಮ ಮೇಲೆ ಕೃಪೆ ತೋರು. ಇದುವರೆಗೂ ನಾನು ಯಾರಿಗೂ ಅನ್ಯಾಯ ಮಾಡದೆ ಸತ್ಯ ರೀತಿಯಿಂದ ವರ್ತಿಸಿದ್ದು ನಿಜವಿದ್ದ ತಕ್ಷಣ ಪ್ರತ್ಯಕ್ಷನಾಗು. ಇಲ್ಲವೇ ನನ್ನ ಪ್ರಾಣ ವನ್ನಾದರೂ ಹೀರು ಎಂದು ಕಡು ಕೋಪದಿಂದ ನಿಷ್ಠೆಯಿಂದ ನುಡಿಯಲು ಮೇಘದೂತನಿಗೆ ದಿಗಿಲು ಬಿದ್ದಿತು. ಸಮಯ ಕಳೆದು ಉಪಯೋಗವಿಲ್ಲ ಎಂದು ಗ್ರಹಿಸಿ ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು. ಬುದ್ಧನ ಕಾಲದಲ್ಲಿ ಎಲ್ಲೆಲ್ಲಿಯೂ ಮಳೆ, ಎಲ್ಲೆಲ್ಲಿಯೂ ನೀರು, ಎಲ್ಲರಿಗೂ ಸಂತೋಷವೇ ಸಂತೋಷ. ಈ ಎಲ್ಲಾ ಸಂತೋಷಕ್ಕೆ ಕೊನೆಗೆ ಮೀನು ಬಳಗಕ್ಕೆಲ್ಲ ಮಳೆ ಬರಲು ತಮ್ಮ ರಾಜನೇ ಕಾರಣನೆಂಬುದನ್ನು ಅರಿತುಕೊಂಡವು. ಈ ವಿಷಯವನ್ನು ಪ್ರಚಾರ ಮಾಡಿದವು. ಸಕಲ ಪ್ರಾಣಿಗಳು ಸಭೆ ಸೇರಿ ರಾಜಮೀನವನ್ನು ಸತ್ಕರಿಸಿದವು. ಆ ಸತ್ಕಾರದಲ್ಲಿ ಮೀನು, ನೀವೆಲ್ಲರೂ ಅಹಿಂಸೆಯಿಂದ ನಡೀರಿ, ಅಂದರೇನೇ ನಿಮಗೆ ಕಲ್ಯಾಣವಾಗುವುದು ಎಂದಿತು. ಎಲ್ಲವೂ ಅಂದಿನಿಂದ ಅದರ ಅನುಯಾಯಿಗಳಾದವು. ಎಲ್ಲವೂ ಎಲ್ಲರೂ ದಹೆಯಿಂದ ಮೊದಲಿನಂತೆ ಸಮೃದ್ಧಿಯಾಗಿ ಬಾಳತೊಡಗಿದವು. ಸ್ನೇಹಿತರೆ, ಮನುಜರಾದ ನಮಗೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗೆ ವಯಸ್ಸಾದ ಕಾಲದಲ್ಲಿ ಅವರಿಗೆ ಪ್ರೀತಿ ಕರುಣೆಯಿಂದ ನೋಡಿಕೊಳ್ಳುವುದು ಮಕ್ಕಳಾದ ನಮ್ಮ ಜವಾಬ್ದಾರಿ. ಇದು ನಮ್ಮ ಧರ್ಮ ಮತ್ತು ದಯೆ ಕೂಡ ಆಗಿದೆ. ಇಂದಿನ ಮಕ್ಕಳಲ್ಲಿ ಈ ದಯೆ ಮತ್ತು ಧರ್ಮ ಎರಡೂ ನಶಿಸಿ ಹೋಗುತ್ತಿವೆ. ಇದು ಹೀಗೆ ಮಾಡುವುದು ನಮ್ಮ ಧರ್ಮವಲ್ಲ. ಇದನ್ನು ಅರಿತು ನಡೆಯಿರಿ ಮಹಾಜನಗಳೇ ಎಂದು ನಾನು ನಿಮ್ಮಲ್ಲಿ ಪದೇ ಪದೇ ಹೇಳುತ್ತೇನೆ. ಬಾಳಿಗೆ ಸಮೃದ್ಧಿ ಹೊಂದಿರಿ. ಸ್ನೇಹಿತರೆ, ಧರ್ಮದ ಬಗ್ಗೆ ಚಿಂತನೆ ಮಾಡೋಣ. ದಯೆಯೇ ಧರ್ಮದ ಮೂಲ ಎಂದು ಬಸವಣ್ಣನವರು ಹೇಳಿದ್ದಾರೆ. ಏನಿದು ಧರ್ಮ ಎಂದರೆ ಸತ್ಯ ಸಾಕ್ಷಾತ್ಕಾರವೇ. ಧರ್ಮವಿರುವುದು ಸತ್ಯ ಸಾಕ್ಷಾತ್ಕಾರದಲ್ಲಿ ಮಾತ್ರ. ನಮ್ಮ ಸನಾತನ ಧರ್ಮವು ನಾಲ್ಕು ತತ್ವಗಳ ಆಧಾರದ ಮೇಲೆ ಪ್ರತಿಪಾದಿಸಲ್ಪಟ್ಟಿದೆ. ಅದೇನೆಂದರೆ ಧರ್ಮ, ಕರ್ಮ, ಪುನರ್ಜನ್ಮ ಮತ್ತು ಮೋಕ್ಷ. ಇವು ಸನಾತನ ಧರ್ಮದ ನಾಲ್ಕು ಆಧಾರ ಸ್ತಂಭಗಳು. ಇವು ಏನೆಂಬುದು ನಮಗೆ ವಿವರವಾಗಿ ಮನದಟ್ಟಾಗಬೇಕಾದರೆ ಒಬ್ಬ ಧರ್ಮಗುರುಗಳು ನಮಗೆ ಬೇಕು. ಅಂತಹ ಗುರುವೇ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರು. ಇವರು ಮನುಕುಲಕ್ಕೆ ನೀಡಿರುವ ತತ್ವಗಳಲ್ಲಿ ದಯೆ, ಧರ್ಮ, ಕರ್ಮ, ಪುನರ್ಜನ್ಮ ಮತ್ತು ಮೋಕ್ಷ ಮತ್ತು ದೇವರಲ್ಲಿದ್ದಾನೆ ಎಂಬುದನ್ನು ಸರಳವಾಗಿ ಎಂಥವರೆಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದಾರೆ. ದಯೆ ಉಂಟಾದಾಗ ದಾನ ಮಾಡಲು ಮನಸ್ಸುಂಟಾಗುತ್ತದೆ. ದಯೆ ತೋರುವುದು ಮತ್ತು ದಾನ ಮಾಡುವುದೇ ಧರ್ಮವಾಗುತ್ತೆ. ಕರ್ಮ ಎಂದರೆ ಮಾನವನು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳು. ಪ್ರತಿಫಲ ಕರ್ಮ ಬಂಧನದಲ್ಲಿ ಸಿಲುಕದಿದ್ದರೆ ಪುನರ್ಜನ್ಮ ಉಂಟಾಗುವುದಿಲ್ಲ. ಏಕೆಂದರೆ ಕರ್ಮವೇ ಪುನರ್ಜನ್ಮಕ್ಕೆ ನಾಂದಿ. ಧರ್ಮ ಮಾರ್ಗದಲ್ಲಿ ಸಾಗುವವನಿಗೆ ಕರ್ಮ ಉಂಟಾಗುವುದಿಲ್ಲ. ಕರ್ಮವಿಲ್ಲದಿದ್ದಲ್ಲಿ ಆತ್ಮಸ್ವರೂಪಿಯಾದ ವ್ಯಕ್ತಿ ಚೈತನ್ಯವು ವಿಶ್ವ ಚೈತನ್ಯವಾದ ಪರಮಾತ್ಮನಲ್ಲಿ ಲಯವಾಗುವುದು. ಇದೇ ಮೋಕ್ಷ. ಅನಾದಿ ಕಾಲದಿಂದಲೂ ಭಾರತ ಮೂಲವಾಸಿಗಳಿಗೆ ಅವರ ಋಷಿ ಮುನಿಗಳಿಂದ ಕೊಡಲ್ಪಟ್ಟಿರುವ ಜೀವನ ವಿಧಾನವನ್ನು ಸನಾತನ ಧರ್ಮವೆಂದು ಕರೆಯಲ್ಪಟ್ಟಿದೆ. ಸನಾತನ ಎಂದರೆ ಶಾಶ್ವತ ಅಥವಾ ನಿರಂತರ ಮತ್ತು ಧರ್ಮ ಎಂದರೆ ಜೀವನ ವಿಧಾನ. ಇದರಿಂದ ಸನಾತನ ಧರ್ಮ ಎಂದರೆ ಒಂದು ಶಾಶ್ವತ ರೀತಿಯ ಜೀವನ ವಿಧಾನ ಮತ್ತು ಸಂಸ್ಕೃತಿ. ಸನಾತನ ಧರ್ಮವು
ಅನಾದಿ ಕಾಲದಿಂದಲೂ ಭಾರತೀಯ ಜೀವನ ಪರಂಪರೆಯಲ್ಲಿ ಆಸು ಒಕ್ಕಾಗಿದೆ. ಈ ಜೀವನ ವಿಧಾನವನ್ನು ಇತ್ತೀಚಿನ ಧರ್ಮಗಳಂತೆ ಯಾವುದೇ ಒಂದು ವ್ಯಕ್ತಿಯಿಂದ ಪ್ರವಾದಿಯಿಂದ ಪ್ರತಿಪಾದಿಸುವುದಲ್ಲ. ಇತ್ತೀಚಿನ ಚಾರಿತ್ರಿಕ ಧರ್ಮಗಳನ್ನು ಒಬ್ಬ ಪ್ರವಾದಿಯು ತನ್ನ ಅನುಯಾಯಿಗಳಿಗೆ ನಿರ್ದಿಷ್ಟ ರೀತಿಯಲ್ಲಿ ಜೀವನ ವಿಧಾನದ ಆದೇಶವನ್ನು ಕೊಟ್ಟಿರುತ್ತಾನೆ ಮತ್ತು ಅದಕ್ಕೆ ತಪ್ಪಿದಲ್ಲಿ ಶಿಕ್ಷೆಗಳನ್ನು ವಿಧಿಸುತ್ತಾನೆ. ಆದರೆ ಸನಾತನ ಧರ್ಮವು ಯಾವುದೇ ಒಬ್ಬ ವ್ಯಕ್ತಿಯಿಂದ ಅಥವಾ ಪ್ರವಾದಿಯಿಂದ ಪ್ರತಿಪಾದಿಸುವುದಲ್ಲ. ಇದು ಕೇವಲ ನಮ್ಮ ಅನಂತ ಸಂತ ಋಷಿ ಮುನಿಗಳ ದೈವಿಕ ಚಿಂತನೆಯ ಪರಂಪರೆಯಾಗಿರುತ್ತದೆ. ಆದ್ದರಿಂದ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕ ಸ್ವಾತಂತ್ರ್ಯವು ಬಹಳವಾಗಿರುತ್ತದೆ ಮತ್ತು ಅದು ಕೇವಲ ವ್ಯಕ್ತಿಯ ಇಷ್ಟಕ್ಕೆ ಒಳಪಟ್ಟಿದ್ದಾಗಿರುತ್ತದೆ. ಸನಾತನ ಧರ್ಮವು ನಾಲ್ಕು ತತ್ವಗಳ ಆಧಾರದ ಮೇಲೆ ಪ್ರತಿಪಾದಿಸಲ್ಪಟ್ಟಿದೆ. ಅದೇನೆಂದರೆ ಧರ್ಮ, ಕರ್ಮ, ಪುನರ್ಜನ್ಮ ಮತ್ತು ಮೋಕ್ಷ. ಧರ್ಮ ಎಂದರೆ ಮಾನವನು ಎಲ್ಲಾ ರೀತಿಯಲ್ಲೂ ಪ್ರಕೃತಿಗೆ ಅನುಗುಣವಾಗಿ ಸನ್ಮಾರ್ಗದಲ್ಲಿ ಜೀವನವನ್ನು ನಡೆಸುವುದು. ಅದೇನೆಂದರೆ ಪ್ರೇಮ, ದಯೆ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಹಿಂಸೆ ಮಾಡದಿರುವುದು, ಮೋಸ ಮಾಡದಿರುವುದು, ಸುಳ್ಳು ಹೇಳದಿರುವುದು, ಒಪ್ಪಿಕೊಂಡ ಮತ್ತು ಕೊಡಲ್ಪಟ್ಟಿರುವ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುವುದು, ದಾನ ಧರ್ಮಗಳನ್ನು ಅವಲಂಬಿಸುವುದು, ಆಧ್ಯಾತ್ಮಿಕ ಚಿಂತನೆಗಳಾದ ಭಕ್ತಿ, ಧ್ಯಾನ ಮುಂತಾದ ಸಾಧನೆಗಳನ್ನು ಅವಲಂಬಿಸುವುದು. ಈ ರೀತಿ ಸಾತ್ವಿಕವಾಗಿ ಜೀವನ ನಡೆಸುವುದೇ ಧರ್ಮಬದ್ಧವಾದ ಜೀವನ. ಧರ್ಮಬದ್ಧವಾಗಿ ಜೀವನ ನಡೆಸಿದರೆ ಕರ್ಮ ಉಂಟಾಗುವುದಿಲ್ಲ ಅಲ್ಲವೇ ಸ್ನೇಹಿತರೆ? ಆದರೆ ಇತ್ತೀಚೆಗೆ ಈ ಸನಾತನ ಧರ್ಮವು ಹಿಂದೂ ಧರ್ಮ ಪೂರ್ತಿಯಾಗಿ ನಡೆಸುತ್ತಾ ಬಂದಿದೆ. ಏಕೆಂದರೆ ಸನಾತನ ಧರ್ಮೀಯರೆನಿಸಿಕೊಂಡವರು ಹಿಂದೂಗಳು ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಜೀವನವನ್ನು ನಡೆಸುತ್ತಿರುವುದಲ್ಲದೆ ಅವರಿಗೆ ಸನಾತನ ಧರ್ಮದ ಗಂಧವೇ ಇಲ್ಲದಂತಾಗಿದೆ. ಸಂಪೂರ್ಣ ಅಜ್ಞಾನಾಂಧಕಾರದಲ್ಲಿ ಮುಳುಗಿರುವರು. ಆದ್ದರಿಂದ ಸನಾತನ ಹಿಂದೂ ಧರ್ಮದ ಪುನಃ ಉದ್ಧಾರವನ್ನು ಧರ್ಮ ಜಾಗೃತಿಯ ಮೂಲಕ ಮಾಡಬೇಕಾಗಿದೆ. ಧರ್ಮ ಎಂದರೆ ಕೇವಲ ಅರ್ಚನೆ, ಸಂಪ್ರದಾಯ, ಆಚಾರ ವಿಚಾರಗಳಿಗೆ ಸೀಮಿತವಾದ ವಿಷಯವಲ್ಲ. ಬದಲಾಗಿ ಪ್ರಪಂಚವನ್ನೇ ಆವರಿಸಿ ಸುಭದ್ರವಾಗಿ ಒಟ್ಟಿಗೆ ಬರಸೆಲೆದಿಟ್ಟಿರುವ ಒಂದು ಮಹಾನ್ ಶಕ್ತಿ ಇದು. ಧರ್ಮ ಕೇವಲ ಮಾನವರಿಗೆ ಸೀಮಿತವಾಗಿದ್ದಲ್ಲ, ಪ್ರತಿಯೊಂದು ಜೀವರಾಶಿಗೂ ತನ್ನದೇ ಆದ ಜೀವನ ಧರ್ಮವಿದೆ. ಆದರೆ ಮಾನವನು ಮಾತ್ರ ಈ ಧರ್ಮ ಜಾಗೃತಿಯಿಂದ ತನ್ನ ಸ್ವಸ್ಥ ರೂಪವನ್ನು ಅರಿಯಬಹುದು. ಕಾರಣ ಮಾನವನಿಗೆ ಧರ್ಮದೊಂದಿಗೆ ವಿವೇಕವನ್ನು ಉಪಯೋಗಿಸುವ ಅತಃ ಶಕ್ತಿ ಇದೆ. ಆದರೆ ಅದೇ ಯಾವುದೇ ಪ್ರಾಣಿ ವರ್ಗಗಳಿಗೆ ಇತರ ಜೀವರಾಶಿಗಳಿಗೆ ವಿವೇಕ ಎಂಬುದಿಲ್ಲ. ಜಹನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಹನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಇದು ಮಹಾಭಾರತದಲ್ಲಿ ದುರ್ಯೋಧನನು ಆಡಿದ ಮಾತು. ನನಗೆ ಧರ್ಮದ ಎಲ್ಲಾ ವಿಚಾರಗಳು ತಿಳಿದಿವೆ, ಆದರೆ ಧರ್ಮವು ನನ್ನ ಪ್ರವೃತ್ತಿಯಲ್ಲಿಲ್ಲ, ಹಾಗೆಯೇ ಅಧರ್ಮವು ನನ್ನ ನಿವೃತ್ತಿಯಲ್ಲಿಲ್ಲ. ಅಂದರೆ ತಿಳಿದೂ ಅಧರ್ಮ ಮಾರ್ಗವನ್ನು ಬಿಡುವುದಿಲ್ಲ ಎಂದಂತಲ್ಲವೇ. ಇಂತಹ ಪ್ರವೃತ್ತಿ ಇರುವವರು ಅಗಾಧವಾದ ಪ್ರಮಾಣದಲ್ಲಿದ್ದಾರೆ. ಅಂತವರ ನುಡಿಗಳನ್ನು ನಾವು ಪ್ರತಿನಿತ್ಯ ಕೇಳುತ್ತೇವೆ. ಸ್ನೇಹಿತರೆ, ಈವರೆಗೂ ಯಾವುದೇ ಹಸುವು ತಾನು ನೀಡುವ ಅಮೃತ ಸದೃಶವಾದ ಹಾಲಿಗೆ ನೀರನ್ನು ಬೆರೆಸಿದ ಒಂದು ನಿದರ್ಶನವೂ ಇಲ್ಲ. ಯಾವುದೇ ಕಸ್ತೂರಿ ಮೃಗ ತಾನು ನೀಡುವ ಕಸ್ತೂರಿಗೆ ಸಗಣಿ ಬೆರೆಸಿದ್ದೇ ಇಲ್ಲ. ಯಾವುದೇ ರವಿಲು ತನ್ನ ಸೌಂದರ್ಯ ಗರಿಗಳಿಗೆ ನಕಲಿ ಗರಿಗಳನ್ನು ಜೋಡಿಸಿಕೊಂಡಿಲ್ಲ. ಯಾವುದೇ ವೃಕ್ಷವು ತಾನು ನೀಡುವ ಫಲದಲ್ಲಿ ವಿಷವನ್ನು ಬೆರೆಸಿದ್ದ ನಿದರ್ಶನಗಳು ಇಲ್ಲ. ಅವು ತಮ್ಮ ತಮ್ಮ ಧರ್ಮಕ್ಕೆ ಅನುಗುಣವಾದ ರೀತಿಯಲ್ಲಿ ಜಗತ್ತಿಗೆ ತಮ್ಮ ಸರ್ವಸ್ವವನ್ನು ಧಾರೆಯೆರೆದು ಕೃತಾರ್ಥರಾಗುತ್ತಿವೆ. ಸ್ನೇಹಿತರೆ, ಅಷ್ಟೇ ಏಕೆ ಕೋಳಿ ಹುಂಜ ದಿನ ಬೆಳಗಿನ ಜಾವ 4 ಗಂಟೆಗೆ ಸರಿಯಾಗಿ ಕೊಕ್ಕೊಕ್ಕೋ ಎಂದು ಕೂಗಿ ಬೆಳಗಿನ ಜಾವವಾಗಿದ್ದೆ ಎಂದು ತನ್ನ ಕೂಗಿನಿಂದ ಎಚ್ಚರಿಸುತ್ತೆ. ಅದರ ಧರ್ಮ ಅದು ನಿರ್ವಹಿಸುತ್ತಿದೆ. ಆದರೆ ಮನುಜರಾದಂತಹ ನಾವು ದಿನಾ ತಪ್ಪದೆ ಯೋಗ ಮತ್ತು ಧ್ಯಾನವನ್ನು ಮಾಡಿ ನಮ್ಮ ಧರ್ಮವನ್ನು ನಿರ್ವಹಿಸುತ್ತಿಲ್ಲ ಅಲ್ಲವೇ? ಇದನ್ನೇ ಪ್ರಕೃತಿಯಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳಿಗಿಂತ ನಮ್ಮ ಧರ್ಮವೇ ಇಲ್ಲಲ್ಲವೇ? ಮಾನವನ ನಡವಳಿಕೆ ಕುರಿತು ಕುವೆಂಪು ಅವರು ಹೀಗೆ ಹೇಳಿದ್ದಾರೆ: ನೊನ ಮೀಸೆಯ ಹುಳು ಹೆಜ್ಜೆಯ ಎನಿಸುವ ಬಿಜ್ಜೆಯವಲ್ಲೇ, ತನ್ನಾತ್ಮವ ತಾನರಿಯುವ ವಿದ್ಯೆಯವಲ್ಲೇ, ಅನ್ವೇಷಣೆ ಅನ್ವೇಷಣೆ, ಕೊನೆಗೂ ತಿಳಿದು ತಿಳಿದು ಏನೂ ಗೊತ್ತಿಲ್ಲ,
ಜೀವನ ಧರ್ಮ ಎಂದರೆ ವಿಧಿ ನಿಷೇಧ ಕರ್ತವ್ಯಗಳನ್ನು ತಿಳಿಸುವ ಮಾರ್ಗ ಅನುಭವ ಮಾರ್ಗವೆಂತಲೂ ಹೇಳಬಹುದು. ನೂರಾರು ಧರ್ಮಗಳಿದ್ದರೂ ಸ್ನೇಹಿತರೆ ಎಲ್ಲಾ ಧರ್ಮಗಳು ಹೇಳುವುದು ಒಂದೇ, ದೇವರಿದ್ದಾನೆ ಅವನು ಒಬ್ಬನೇ ಎಂದು. ಅಷ್ಟೇ ಏಕೆ, ಪರಮಹಂಸರು ಕೂಡ ಅವರು ಧ್ಯಾನದಲ್ಲಿ ಯೇಸು ಕ್ರಿಸ್ತರನ್ನು ಮತ್ತು ಮಹಮ್ಮದ್ ಪೈಗಂಬರರನ್ನು ನೋಡಿದರಂತೆ. ದೇವರೊಬ್ಬನೇ ಅವನು, ನೀವು ಯಾವ ರೂಪದಲ್ಲಿ ಆರಾಧಿಸುತ್ತೀರೋ ಅದೇ ರೂಪದಲ್ಲಿ ದರ್ಶನ ಕೊಡುತ್ತಾನೆ ಎಂದು ಇದರಿಂದ ತಿಳಿಯುತ್ತದಲ್ಲವೇ. ಎಲ್ಲಾ ಧರ್ಮದ ಎಲ್ಲಾ ಪಂಗಡದವರ ಗುರಿ ಒಂದೇ, ಅದೇ ಮುಕ್ತಿಯನ್ನು ಪಡೆಯುವುದು, ದುಃಖವನ್ನು ಕೊನೆಗಾಣಿಸುವುದು. ನೀವು ಎಲ್ಲಿ ಧರ್ಮವನ್ನು ನೋಡಿದರೂ ಈ ಆದರ್ಶವು ಒಂದಲ್ಲ ಒಂದು ವಿಧದಲ್ಲಿ ಕೆಲಸ ಮಾಡುವುದನ್ನು ನೋಡುವಿರಿ. ಧರ್ಮವು ಭಿನ್ನ ಭಿನ್ನ ಸ್ವಭಾವದ ಅವಶ್ಯಕತೆಯನ್ನು ಕಾರ್ಯತಃ ಈಡೇರಿಸುವುದಕ್ಕೆ, ಇನ್ನೊಬ್ಬರೊಂದಿಗೆ ವ್ಯಾಜ್ಯ ಮಾಡುವುದನ್ನು ತಪ್ಪಿಸುವುದಕ್ಕೆ, ಆಧ್ಯಾತ್ಮಿಕ ಜೀವನದಲ್ಲಿ ನಿಜವಾಗಿಯೂ ಮುಂದುವರಿಯುವುದಕ್ಕೆ ಇರುವ ಮಾರ್ಗ ಇದೊಂದೇ. ಧರ್ಮದ ಹೆಸರಿನಲ್ಲಿ ಕೆಲವಂಚಕರು ಧರ್ಮ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಸಹನೆ ಮತ್ತು ಸಹಾಯ ನಮ್ಮೊಡನೆ ಬರೆಯುವ ಎರಡು ಧರ್ಮಗಳು. ಇತರರೆಲ್ಲಾ ವಸ್ತುಗಳಿಗಿಂತ ಧರ್ಮಕ್ಕೆ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಮನುಷ್ಯನ ಮನಸ್ಸನ್ನು ಬೇಗ ಕರಗಿಸುವ ಅಥವಾ ಶಾಂತಗೊಳಿಸುವ ಗೊಳಿಸಲು ಅದಕ್ಕೆ ಸಾಧ್ಯವಿದೆ. ಸ್ವತಂತ್ರ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಮಾತ್ರವಲ್ಲ, ಅದನ್ನು ಇಲ್ಲವಾಗಿಸಲು ಧರ್ಮಕ್ಕೆ ಸಾಧ್ಯವಿದೆ. ಭಾವನೆಗಳನ್ನು ನಿಯಂತ್ರಿಸಲು ನಂಬಿಕೆಗಳಿಗಿಂತ ಬಲವಾದ ಸಾಧನ ಮತ್ತೊಂದಿಲ್ಲ. ಒಳಗಿನ ವಕ್ತಾರರಿಗಿಂತ ಕೆಡಕಿನ ವಾಹಕರೇ ಈ ವಾಸ್ತವಿಕತೆಯನ್ನರಿತು ಅದರಿಂದ ಪ್ರಯೋಜನ ಪಡೆಯುತ್ತಾರೆ. ಅನ್ಯಾಯ ಮತ್ತು ಅನೀತಿಯ ವಾಹಕರು ತಮ್ಮ ನೀಚ ಕೃತ್ಯಗಳಿಗೆಲ್ಲ ಧರ್ಮದ ವೇಷ ತೊಡಿಸಲು ಇದುವೇ ಕಾರಣ. ಸ್ವೇಚ್ಛಾಧಿಪತಿಗಳು ತಮ್ಮ ಶೋಷಕ ಆಡಳಿತಕ್ಕೆ ಧರ್ಮದ ಲೇಪ ಹಚ್ಚುತ್ತಾರೆ. ದೇವರ ಹೆಸರಲ್ಲಿ ಅನ್ಯಾಯ ಬೆಸಗುತ್ತಾರೆ. ಜನ ಸಾಮಾನ್ಯರಲ್ಲಿ ಅಂಧಶ್ರದ್ಧೆ ಮತ್ತು ಮೌಢ್ಯಗಳನ್ನು ಬೆಳೆಸಿ ಅವರ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ. ಈ ರೀತಿ ಧರ್ಮದ ಹೆಸರಲ್ಲಿ ವಂಚಕರು, ಶೋಷಕರು, ಅತ್ಯಾಚಾರಿಗಳು ಮತ್ತು ನೀತಿ ಭ್ರಷ್ಟರು ಮೆರೆಯುತ್ತಾರೆ. ನೆಪೋಲಿಯನ್ನಂತ ಧರ್ಮವನ್ನು ದುರುಪಯೋಗಪಡಿಸುವವರ ವಿರುದ್ಧ ಎಲ್ಲ ನೈಜ ಧರ್ಮ ವಿಶ್ವಾಸಿಗಳು ಬಲವಾಗಿ ಪ್ರತಿಭಟಿಸಿದಾಗ ಮಾತ್ರ ಧರ್ಮ ಶೋಷಣೆಯ ಒಂದು ಉಪಾಧಿ ಎಂಬ ತಪ್ಪು ಕಲ್ಪನೆ ನೀಗಬಹುದು. ಧರ್ಮ ಮಾರ್ಗದಲ್ಲಿ ನೆಲೆಸಲು ಮಹರ್ಷಿಯವರು ಹೀಗೆ ತಿಳಿಸಿದ್ದಾರೆ. ಮನುಷ್ಯನು ಆಧುನಿಕ ಯುಗದಲ್ಲಿ ಅಕ್ಷರ ಜ್ಞಾನದಲ್ಲೂ, ವೃತ್ತಿಪರ ಜ್ಞಾನದಲ್ಲೂ, ವೈಜ್ಞಾನಿಕ ಬೆಳವಣಿಗೆಯಲ್ಲೂ ಎಷ್ಟೋ ಅಭಿವೃದ್ಧಿಯನ್ನು ಹೊಂದಿದ್ದಾನೆ. ಆದರೆ ಅದರ ಫಲವು ಎಲ್ಲಾ ಬಗೆಯ ಜನರಿಗೂ ತಲುಪದೇ ಇರುವಂತಹ ಸ್ಥಿತಿ ಇಂದು ನಿರ್ಮಾಣವಾಗಿದೆ. ಮನುಷ್ಯನು ಒಳ್ಳೆಯ ಸ್ವಭಾವವುಳ್ಳವನಾಗಿ ಬದುಕಲು ಆರನೇ ಅರಿವನ್ನು ವೃದ್ಧಿಸಿಕೊಂಡು ದೈವೀಕ ನೆಲೆಯನ್ನು ಅರಿತು ಪೂರ್ಣತೆಯನ್ನು ಹೊಂದಲು ಪ್ರಕೃತಿ ತಾತ್ವಿಕ ಅರಿವು ನಮ್ಮ ಶಿಕ್ಷಣ ಕ್ರಮದಲ್ಲಿ ಸ್ಥಾನ ಪಡೆಯಬೇಕು. ಆಗಲೇ ಧರ್ಮ ಮಾರ್ಗ ಬದ್ಧವಾದ ಬದುಕು ಸಹಜವಾಗಿ ರಚನೆಯಾಗುತ್ತದೆ. ಇಂಥ ಬದುಕಿನ ಶಿಕ್ಷಣವೂ ಇಲ್ಲದ ಕಾರಣದಿಂದಲೇ ಮಾನವ ಕುಲವು ದಿನೇ ದಿನೇ ಸಮಸ್ಯೆಗಳನ್ನು ವೃದ್ಧಿಸಿಕೊಂಡು ದುಃಖದಲ್ಲಿ ಮುಳುಗಿದೆ. ಪ್ರತಿಯೊಬ್ಬ ಮನುಷ್ಯನು ಮನಸ್ಸಿನಲ್ಲಿ ಸಂತೋಷವು, ನೆಮ್ಮದಿಯು ರೂಪುಗೊಳ್ಳುವಾಗಲೇ ಅದು ಕೌಟುಂಬಿಕ ನೆಮ್ಮದಿಯಾಗಿ, ಸಮಾಜದ ನೆಮ್ಮದಿಯಾಗಿ ಅರಳಿ ವಿಶ್ವದ ನೆಮ್ಮದಿಯಾಗಿ ವಾಸನೆಯನ್ನು ಬೀರುತ್ತದೆ. ಎಲ್ಲಾ ಕಡೆಯೂ ಭಯವಿಲ್ಲದ ಪ್ರಮಾಣಕ್ಕೆ ಮಾನವ ಕುಲದ ಸಂಸ್ಕೃತಿ ನಿರ್ಮಾಣವಾಗಬೇಕು. ಅದಕ್ಕೆ ಧರ್ಮ ಮಾರ್ಗಕ್ಕೆ ಸಂಬಂಧಿಸಿದ ಸಂಸ್ಕೃತಿಯ ಶಿಕ್ಷಣವು, ದೈವಿಕ ನೆಲೆಯನ್ನು ತಿಳಿಯತಕ್ಕ ಆಧ್ಯಾತ್ಮಿಕ ಶಿಕ್ಷಣವು ಅವಶ್ಯಕ. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವಾಗಲೇ ತನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆಗಲೇ ಇತರ ಜೀವಿಗಳಿಗೆ ದುಃಖವನ್ನು ನೀಡಕೊಡುವುದು ಎಂಬ ಸಂಸ್ಕೃತಿ ಏರ್ಪಡುತ್ತದೆ. ಮನಸ್ಸು ವಿಶಾಲವಾಗಿ ಪ್ರೀತಿಯಿಂದಲೂ ಕರುಣೆಯಿಂದಲೂ ಜೀವಿಸಲು ಆಧ್ಯಾತ್ಮಿಕ ಶಿಕ್ಷಣವೇ ಸಹಾಯಕವಾಗುತ್ತದೆ. ಮಹರ್ಷಿಯವರ ನುಡಿಮುತ್ತುಗಳು ಹೀಗಿವೆ. ದೈವ ವಂದನೆ ಮತ್ತು ಧರ್ಮಾಚರಣೆಗೆ ಇರುವ ಅರ್ಥ ಬಹಳ ಸರಳವಾಗಿದೆ. ದೈವವನ್ನು ಅರಿತರೆ ಕ್ರಮವಾಗಿ ದೈವವನ್ನು ವಂದಿಸಬಹುದು. ಹಾಗೆಯೇ ಕಾರ್ಯ ಪರಿಣಾಮ ತತ್ವವನ್ನು ಅರಿತರೆ ಅದೇ ಧರ್ಮಾಚರಣೆ. ಜೈನ ಮುನಿ ಕರ್ಣಸಾಗರ ಅವರು ಬರೀ ಹೇಳ್ತಾರೆ, ಹಗಲು ರಾತ್ರಿಗಳು ಅತೀತಕ್ಕೆ ಸೇರಿ ಹೋಗುತ್ತವೆ, ಮಹಾವೀರವಾದಿ ತಿಳಿಸುತ್ತದೆ, ಅವು ಎಂದೂ ಹಿಂತಿರುಗುವುದಿಲ್ಲ. ಅಧರ್ಮಿ ಮನುಷ್ಯನು ಹಗಲು ರಾತ್ರಿಗಳು ನಿಷ್ಫಲವಾಗುವು. ಆದರೆ ಧರ್ಮ ಮಾರ್ಗದಲ್ಲಿ ನಡೆಯುವ ಮನುಷ್ಯ ಹಗಲು ರಾತ್ರಿಗಳು ಸಫಲವಾಗುವು. ಆದ್ದರಿಂದಲೇ ವೃದ್ಧಾಪ್ಯ ಬರುವ ಮೊದಲೇ, ರೋಗ ರುಜಿನಗಳು ಆವರಿಸುವ ಮೊದಲೇ, ಇಂದ್ರಿಯಗಳು ಅಸಕ್ತನಾಗುವ ಮೊದಲೇ,
ಧರ್ಮಾಚರಣೆ ಮಾಡಬೇಕು, ನಂತರ ಏನು ಸಾಧ್ಯವಿಲ್ಲ. ಸ್ನೇಹಿತರೆ, ಯಾವುದೇ ವ್ಯವಹಾರವಾಗಲಿ ಈ ಮೂರು ಮುಖ್ಯ ವಿಚಾರಗಳಲ್ಲೇ ನಡೆಯುತ್ತದೆ. ಮೇನ್ ಗಣಿಗಾರಿಕೆ, ಮೆಷಿನ್ ಯಂತ್ರ, ಮನಿ ಹಣ. ಆದರೆ ಇದರಲ್ಲಿ ಧರ್ಮದ ವ್ಯವಹಾರವು ನಡೆಯುವುದಿಲ್ಲ. ಇದಕ್ಕೊಂದು ಉದಾಹರಣೆ, ಯಾವಾಗ ಒಂದೇ ಅಂಗಡಿಯಲ್ಲಿ ನಮಗೆ ಬೇಕಾಗುವ ಎಲ್ಲ ಪದಾರ್ಥಗಳು ದೊರಕುತ್ತವೋ ಹಾಗೆ ನಮಗೆ ಅಂಗಡಿ ಅಂಗಡಿಗೆ ಅಲೆಯುವ ಅಗತ್ಯವಿರುವುದಿಲ್ಲ. ಧರ್ಮವು ಇದೇ ರೀತಿ ಇದೆ. ಧರ್ಮದ ಬಳಿ ಎಲ್ಲವೂ ಇದೆ. ಧರ್ಮವು ನಮಗೆ ತಿಳಿಸುವುದೇನೆಂದರೆ, ನೀನು ಸ್ಥಾನವನ್ನು ಬದಲಾಯಿಸಬೇಕಾಗಿಲ್ಲ, ಸ್ಥಿತಿಯನ್ನು ಬದಲಾಯಿಸಿಕೊಂಡರೆ ಸಾಕು. ಪರಿಸ್ಥಿತಿಯನ್ನಲ್ಲ, ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ. ಇದೇ ಧರ್ಮದ ಆಚರಣೆಗೆ ಶ್ರೀಧರಾಮೃತಿಯವರು ಹೀಗೆ ಹೇಳ್ತಾರೆ, ಅಧರ್ಮ ಆಚರಣೆಯಿಂದ ಸರ್ವನಾಶ ಹಾಗೂ ಧರ್ಮಪಾಲನೆಯಿಂದ ಸರ್ವಸಿದ್ಧಿ ದೊರೆಯುತ್ತದೆ ಎಂಬುದು ನಮ್ಮ ಧರ್ಮದ ಹೇಳಿಕೆ. ಧರ್ಮ ಏವ ಹತೋಹಂತಿ. ನಾವು ಧರ್ಮವನ್ನು ನಾಶ ಮಾಡಿದರೆ ಧರ್ಮವು ನಮ್ಮನ್ನು ನಾಶ ಮಾಡುತ್ತದೆ. ರಾಜಕಾರಣದಿಂದ ಸ್ವತಂತ್ರಗೊಳಿಸುವ ಪ್ರತಿಷ್ಠಿತ ಪುಢಾರಿಗಳು ಅತಿವೃಷ್ಟಿ ಅನಾವೃಷ್ಟಿಗಳನ್ನು ತಡೆಯಬಲ್ಲರೆ, ರೋಗಾದಿಗಳ ಸೋಂಕನ್ನು ದೂರ ಮಾಡಬಲ್ಲರೆ, ನಿಸರ್ಗ ಪ್ರಕೋಪ ಮತ್ತು ಭೂತ ಪಿಶಾಚಾದಿ ಸಂಗತಿಗಳು ಅಧರ್ಮ ದೌತ್ಯಗಳೇ ಆಗಿವೆ. ಧರ್ಮ ನಾಶದಿಂದ ಇವುಗಳೆಲ್ಲ ಉದ್ಭವಿಸುತ್ತವೆ. ಜಗತ್ತಿನ ಅಸ್ತಿತ್ವಕ್ಕೆ ಧರ್ಮವೇ ಆಧಾರ. ಧರ್ಮ ಪಾಲನೆಯಿಂದಲೇ ನಮ್ಮ ಸಂರಕ್ಷಣೆ ಸಾಧ್ಯವಾಗುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಪರಿಪಾಲಿತವಾದ ಧರ್ಮವು ಧರ್ಮಪಾಲಕನ ರಕ್ಷಣೆ ಮಾಡುತ್ತದೆ. ಧರ್ಮಾಚರಣೆ ಮಾಡಿರಿ ಎಂದು ಪರಮಾತ್ಮನ ಅಪ್ಪಣೆ ಇದೆ. ಪರಮಾತ್ಮನು ತನ್ನ ಆಜ್ಞಾಪಾಲನ ಮಾಡುವವರನ್ನು ಅನುಗ್ರಹಿಸುತ್ತಾನೆ. ಅವನ ಆಜ್ಞೆಯನ್ನು ಉಲ್ಲಂಘಿಸಿ ಅಧರ್ಮ ಪ್ರವೃತ್ತರಾದಲ್ಲಿ ಅಧೋಗತಿ ನಿಶ್ಚಿತವೇ. ಸರಿ, ಅವನ ಆಜ್ಞೆಯಂತೆ ನಡೆದರೆ ನಿಶ್ಚಿತವಾಗಿ ಕಲ್ಯಾಣವಾಗುತ್ತದೆ ಮತ್ತು ಅದರಿಂದ ಇತರರ ಹಿತವೂ ಸಹ ಆಗುತ್ತದೆ. ಸ್ನೇಹಿತರೆ, ಪರಮಾತ್ಮನ ಕೃಪೆಯನ್ನು ಅಪೇಕ್ಷಿಸುವ ಎಲ್ಲ ಜನರು ತಮ್ಮ ತಮ್ಮ ಧರ್ಮದ ಮೇಲೆ ಸಂಪೂರ್ಣ ಶ್ರದ್ಧೆ ಹೊಂದಿರುವವರಾಗಿರಲಿಕ್ಕೆ ಬೇಕು. ಸತ್ಯ, ಸಹನಶೀಲತೆ, ದಯೆ, ಬ್ರಹ್ಮಚರ್ಯ, ದೈವಭಕ್ತಿ, ಇವುಗಳು ಸದ್ಧರ್ಮ ಸೂತ್ರಗಳು. ಅಸತ್ಯ, ಅಸಹನಶೀಲತೆ, ಕ್ರೌರ್ಯ, ಸ್ವೇಚ್ಛಾವಿಹಾರ, ನಾಸ್ತಿಕತೆ ಇವೆಲ್ಲ ಅಧರ್ಮದ ಲಕ್ಷಣಗಳು. ಈ ಅಧರ್ಮ ಮಾರ್ಗ ಬಿಟ್ಟು ಸದ್ಧರ್ಮ ಮಾರ್ಗವನ್ನು ಅವಲಂಬಿಸಿದರೆ ಭಗವತ್ ಕೃಪಾ ಪ್ರಸಾದ ದೊರೆತು ಇಹಲೋಕದಲ್ಲಿ ಸುಖ ಮತ್ತು ಪರಲೋಕದಲ್ಲಿ ಮೋಕ್ಷ ದೊರೆಯುತ್ತದೆ. ನಮ್ಮ ಸನಾತನ ಆರ್ಯ ಸಂಸ್ಕೃತಿಯೇ ಶ್ರೇಷ್ಠವಾದದ್ದು. ನಮ್ಮ ಸನಾತನ ಧರ್ಮವೇ ಎಲ್ಲ ಧರ್ಮಗಳ ಮೂಲಾಧಾರ. ವಿಶ್ವದ ಕಲ್ಯಾಣಕ್ಕೋಸ್ಕರ ಅಥವಾ ಉದ್ಧಾರಕ್ಕೋಸ್ಕರ ಸನಾತನ ಧರ್ಮವೇ ಮೂಲಭೂತ ಮತ್ತು ಆಧಾರಭೂತವು. ಇಂತಹ ಸನಾತನ ಆರ್ಯ ಸಂಸ್ಕೃತಿ ಮತ್ತು ಅದರೊಳಗಿನ ಆಧ್ಯಾತ್ಮಿಕ ಜೀವನದ ಪಾವಿತ್ರ ಇವುಗಳನ್ನು ನಾವು ತಿಳಿದುಕೊಳ್ಳದಿದ್ದರೆ ನಮ್ಮ ಅವನತಿಯಾಯಿತು ಮತ್ತು ಅದರಿಂದಲೇ ಸತ್ಯಾಧರ್ಮಗಳು ಮತ್ತು ಉಚ್ಚ ಸಂಸ್ಕೃತಿಯ ಅಭಾವ ಕಂಡು ಬರುತ್ತದೆ. ಈ ಸನಾತನ ಧರ್ಮವು ಉದ್ಧಾರವಾಗಬೇಕು. ಸತ್ಯ ಸ್ವರೂಪವನ್ನು ತೋರಿಸುವುದೇ ಸನಾತನ ಧರ್ಮ. ನಮ್ಮ ಸನಾತನ ಧರ್ಮದ ಪ್ರಕಾರ ನಾಲ್ಕು ಯುಗಗಳು ಎಂದು ಹೇಳಿದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕೃತಯುಗದಲ್ಲಿ ಧರ್ಮವು ನಾಲ್ಕು ಕಾಲಗಳ ಮೇಲೆ ನಿಂತಿತ್ತು. ಆ ಯುಗವನ್ನೇ ಆ ಯುಗದಲ್ಲಿ ಸತ್ಯವನ್ನೇ ಜನರು ಪಾಲಿಸುತ್ತಿದ್ದರು. ಯಾರೊಬ್ಬರೂ ದ್ವೇಷ ಅಸೂಯೆಗಳಿಂದ ಕೂಡಿರಲಿಲ್ಲ. ಎರಡನೇ ಯುಗವೇ ತ್ರೇತಾಯುಗ. ತ್ರೇತಾಯುಗದಲ್ಲಿ ಆದರ್ಶ ಪುರುಷನಾದಂತಹ ರಾಮರಾಜ್ಯ. ರಾಮರಾಜ್ಯ ಹೇಗಿತ್ತೆಂದರೆ, ಧರ್ಮಪಾಲಕನಾಗಿದ್ದ ಶ್ರೀರಾಮನಲ್ಲಿ ದಯೆ, ಕ್ಷಮೆ, ಶಾಂತಿ, ಮೃದತ್ವ, ಪ್ರೇಮ, ಉದ್ಯೋಗ ಪ್ರಿಯತೆ, ಸಾಹಸ, ಧೈರ್ಯ, ಬಲ, ಬುದ್ಧಿ, ಪರಾಕ್ರಮ, ವೀರತ್ವ, ನಿರ್ಭಯತೆ, ದೂರದೃಷ್ಟಿ, ಸಮಯ, ಪ್ರಜ್ಞೆ, ವಿನಯ, ಉಪರತಿ, ಸಂಯಮ, ನಿಷ್ಪುರತೆ, ನೀತಿ ಮತ್ತೆ ಸಮತ್ವ, ತ್ಯಾಗ, ತೇಜಸ್ಸು, ಕರ್ತವ್ಯ, ದಕ್ಷತೆ, ಶೀಲ, ರಕ್ಷಣೆ, ಏಕಪತ್ನಿ ವ್ರತ, ಸತ್ಯ, ನೇರನುಡಿ, ದೇವರು, ಧರ್ಮ, ಬ್ರಾಹ್ಮಣ, ಭಕ್ತಿ, ಮಾತೃಭಕ್ತಿ, ಗುರುಭಕ್ತಿ, ಹಿರಿಯರಲ್ಲಿ ಗೌರವಾದರ, ಧರ್ಮಜ್ಞತೆ, ಧರ್ಮಪಾರಾಯಣತೆ, ಲೋಕಪ್ರಿಯತೆ, ಸರ್ವಜ್ಞತೆ, ಸರ್ವಾತ್ಮಕತೆ. ಇಂತಹ ಸಕಲ ಆದರ್ಶ ಸದ್ಗುಣಗಳನ್ನು ಮನದಟ್ಟು ಮಾಡಿಕೊಳ್ಳೋ ಬೇಕಾದಲ್ಲಿ ಶ್ರೀರಾಮನ ಹೊರತು ನಮಗೆ ಬೇರೆ ಯಾರ ಆದರ್ಶವಿದೆ? ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಭಕ್ತಿ ಪ್ರಸಿದ್ಧವಿದೆ. ಅವರು ಎಲ್ಲರ ಬಾಯಲ್ಲೂ ರಘುಪತಿ ರಾಘವ ರಾಜಾರಾಮ ಪತೀತ ಪಾವನ ಸೀತಾರಾಮ ಈ ಭಜನಾಮೃತವನ್ನು ತಮ್ಮ ಸ್ಮಾರಕ ರೂಪದಂತೆ ಇರಿಸಿದ್ದಾರೆ. ಕಠೋರ ನ್ಯಾಯ ಪದ್ಧತಿಗಿಂತ, ಅಮಾನುಷ ದೇಹ ದಂಡನೆಗಿಂತ, ನೀತಿ ಹಾಗೂ ಧರ್ಮಪೂರ್ಣ ಶಿಕ್ಷಣ ಪದ್ಧತಿಯಿಂದ ಹೃದಯ ಪರಿವರ್ತನೆ ಮಾಡುವುದು
ಶಾಶ್ವತವಾಗಿ ನಿಲ್ಲುವಂತಹ ರಾಜ್ಯ ಪದ್ಧತಿಯು, ಭರತ ವರ್ಷದ ಹೊಸ ರಾಜ್ಯ ಪದ್ಧತಿಯು, ರಾಮರಾಜ್ಯವೆಂಬ ತನ್ನ ವಿಶ್ವೋದ್ಧಾರಕವಾದಂತಹ ಮಂಗಳಮಯ ಹೆಸರಿನಿಂದ ಪ್ರಕಾಶಿಸುತ್ತಿದೆ. ಆದರೆ ಆ ಪ್ರಭಾವ ಪೂರ್ಣ ಹೆಸರಿನಂತೆಯೇ ಅದು ಕೃತಿಯಲ್ಲಿಯೂ ಇಳಿಯಬೇಕೆಂಬುದೇ ಭಾರತೀಯರೆಲ್ಲರ ಅಪೇಕ್ಷೆ. ಸ್ನೇಹಿತರೆ, ರಾಮರಾಜ್ಯದಲ್ಲಿ ಇದ್ದವಿಲ್ಲವೆಂತಲ್ಲ, ಅವರು ಇದ್ದ ಸಾಧು ಸಂತರ ರಕ್ಷಣೆಗಾಗಿ ಮತ್ತು ಪ್ರಜೆಗಳ ರಕ್ಷಣೆಗಾಗಿ ರಾಕ್ಷಸರ ಮೇಲೆ ಯುದ್ಧವನ್ನು ಮಾಡುತ್ತಿದ್ದರು ಎಂಬುದನ್ನು ತಿಳಿಯಬೇಕು. ದ್ವಾಪರ ಯುಗದಲ್ಲಿ ಧರ್ಮವು ಮೂರು ಕಾಲಿನ ಮೇಲೆ ನಿಂತಿತು. ಇದಕ್ಕೆ ಸಾಕ್ಷಿ ಮಹಾಭಾರತವು. ಅನ್ನ ತಮ್ಮಂದಿರಲ್ಲಿ ದ್ವೇಷ ಉಂಟಾಗಿತ್ತು. ಧರ್ಮರಾಜ ಧರ್ಮಕ್ಕೆ ಪ್ರತಿಬಿಂಬವಾಗಿದ್ದಾರೆನ್ನುವುದು ನಮ್ಮ ನಿಮ್ಮೆಲ್ಲರಿಗೂ ಧರ್ಮದಿಂದ ಬದುಕಲು ಒಂದು ನಿದರ್ಶನವಾಗಿದೆ. ಇನ್ನು ಕಲಿಯುಗದಲ್ಲಿ ಧರ್ಮವು ಒಂಟಿ ಕಾಲಿನ ಮೇಲೆ ನಿಂತಿತ್ತು, ತಾಂಡವಾಡುತ್ತಿದೆ. ಇಲ್ಲಿ ಪ್ರಜೆಗಳಿಗೋಸ್ಕರ ಯುದ್ಧವಲ್ಲ, ಅನ್ನ ತಮ್ಮಂದಿರ ಯುದ್ಧವಲ್ಲ, ತಂದೆ ತಾಯಿ ಮಕ್ಕಳ ಮೇಲೆ ಯುದ್ಧಗಳು ಪ್ರಾರಂಭವಾಗಿರುವುದು ನಾವು ನೀವೆಲ್ಲ ನೋಡುತ್ತಲೇ ಇದ್ದೇವೆ. ಇದರಿಂದ ನಾವು ತಿಳಿಯಬೇಕಾದುದು, ಪಾಲಿಸಬೇಕಾದುದು, ಅಳವಡಿಸಿಕೊಳ್ಳಬೇಕಾದುದು, ಎಲ್ಲರೂ ಮಹರ್ಷಿಯವರ ತತ್ವಗಳನ್ನು ಅರಿತು ಅಳವಡಿಸಿಕೊಂಡಾಗ ಮನುಕುಲ ಧರ್ಮದಿಂದ ಜೀವನ ನಡೆಸಬಹುದು. ಧರ್ಮದಿಂದ ನಡೆದಾಗ ಕರ್ಮವೂ ಇರುವುದಿಲ್ಲ. ಕರ್ಮವೂ ಇಲ್ಲವೆಂದರೆ ಕಾರ್ಯಪರಿಣಾಮವೂ ಇರುವುದಿಲ್ಲ ಅಲ್ಲವೇ? ಕಲಿಯುಗದಲ್ಲಿ ಅಧರ್ಮ ಹೇಗಿರುತ್ತದೆ ಎಂದುವುದಕ್ಕೆ ಒಂದು ಚಿಕ್ಕ ಸಂವಾದ ನಡೆದಿತ್ತು ಸ್ನೇಹಿತರೆ. ದ್ವಾಪರ ಯುಗ ಮುಗಿದು ಕಲಿಯುಗ ಹೇಗಿರುತ್ತೆ ಎಂದು ತಿಳಿಸಲಿಕ್ಕೆ ಭೀಮಸೇನಿಗೂ ಕಲಿಪುರುಷನಿಗೂ ಒಂದು ಸಂವಾದ ಆಗಿದೆ. ದ್ವಾಪರ ಯುಗದಲ್ಲಿ ಮಹಾಭಾರತ ಯುದ್ಧ ಮುಗಿದ ನಂತರ ಶ್ರೀಕೃಷ್ಣ ಪರಮಾತ್ಮ ಮತ್ತು ಪಾಂಡವರು ಯುದ್ಧದ ಕಷ್ಟ ನಷ್ಟಗಳನ್ನು ಆ ಕುರಿತು ಚರ್ಚಿಸಲು ಒಂದು ಸಭೆ ಸೇರಿದ್ದಾಗ ಆ ಸಭೆಯ ಬಾಗಿಲಿನಲ್ಲಿ ಭೀಮಸೇನನನ್ನು ರಕ್ಷಣೆ ಮಾಡಲು ಇರಿಸಿದ್ದರು. ಅಲ್ಲಿಗೆ ಒಬ್ಬ ಪುರುಷ ಬಂದು, ಭೀಮ ಭೀಮ ಬಾಯಿಲ್ಲಿ ನೋಡು, ಬೇಲೇನೇ ಎದ್ದು ಹೊಲವನ್ನು ಮೇಯುತ್ತದೆ, ಬಾಯಿಲ್ಲಿ ನೋಡುವಂತೆ, ಅದಕ್ಕೆ ಹೋಗಯ್ಯ, ಎಲ್ಲಾದರೂ ಉಂಟೆ ಎಂದು ಕಲಿಸಿಬಿಟ್ಟನಂತೆ. ಮತ್ತೆ ಇನ್ನು ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಆ ಪುರುಷ ಬಂದು, ಭೀಮ ಭೀಮ ಅಲ್ಲಿ ಬಂದು ನೋಡು, ಒಂದು ದೊಡ್ಡ ಮಡಿಕೆ ಇದೆ, ಅದರ ತುಂಬಾ ನೀರಿದೆ, ಆ ನೀರನ್ನು ಮತ್ತೆ ನಾಲ್ಕು ಚಿಕ್ಕ ಮಡಿಕೆಗಳಿಗೆ ಹಾಕಿದರೆ ತುಂಬುತ್ತಿದೆ, ಆದರೆ ಅದೇ ನೀರು ಮತ್ತೆ ದೊಡ್ಡ ಮಡಿಕೆಗೆ ಹಾಕಿದರೆ ತುಂಬುತ್ತಿಲ್ಲವೆಂದು, ಇದು ನಂಬಲಿಕ್ಕೆ ಸಾಧ್ಯನಾ, ಹೋಗಪ್ಪ ಎಂದು ಕಲಿಸಿಬಿಟ್ಟನಂತೆ. ಆ ಪುರುಷ ಮತ್ತೆ ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಬಂದು, ಭೀಮ ಭೀಮ, ಸೂಜಿಯ ಮನೆಯಲ್ಲಿ ಆನೆ ಸುಲಭವಾಗಿ ತೂರಿಕೊಂಡು ಹೋಗುತ್ತಿದೆ, ಆದರೆ ಬಾಲ ಮಾತ್ರ ಸಿಕ್ಕಿ ಹಾಕಿಕೊಂಡಿದೆ ಎಂದು ಹೇಳಿದಾಗ ಅದಕ್ಕೆ ಭೀಮ, ಇದು ಎಲ್ಲಾದರೂ ಉಂಟೆ? ಆನೆ ತೂರುವುದೇಗೆ, ಬಾಲ ಸಿಕ್ಕಿ ಹಾಕಿಕೊಳ್ಳುವುದೇಗೆ? ಇದು ವಿಚಿತ್ರವಾಗಿದೆಯಲ್ಲ ಎಂದನಂತೆ. ಆ ಪುರುಷ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಬಂದನಂತೆ. ಭೀಮ ಭೀಮ, ಬಾಯಿಲ್ಲಿ ನೋಡು, ಒಬ್ಬ ಬಡಕಳು ಬ್ರಾಹ್ಮಣ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಹಿಡಿದು ಎಳೆಯುತ್ತಿದ್ದಾನೆ, ಅದನ್ನು ಎಳೆಯಲಿಕ್ಕೆ ಆಗುತ್ತಿಲ್ಲ ಎಂದು ಹೇಳಿದನಂತೆ. ಅದಕ್ಕೆ ಬಡಕಳು ಬ್ರಾಹ್ಮಣ, ಬಂಡೆಯನ್ನು ಹೇಗೆ ಎಳೆಯಲು ಸಾಧ್ಯ? ಹೋಗಪ್ಪ ಹೋಗು ಎಂದನಂತೆ. ಆ ಪುರುಷ ಹೊರಟು ಹೋದನಂತೆ. ಸಭೆಯೆಲ್ಲಾ ಮುಗಿದು ಧರ್ಮರಾಜ ಹೊರಬಂದಾಗ ಭೀಮ, ಅಗ್ರಜ, ಯಾರೋ ಪುರುಷ ಬಂದಿದ್ದ ಹೀಗೆ ಎಂದು ಹೇಳಿದಾಗ ಧರ್ಮರಾಜ, ಆ ಪುರುಷ ಹೇಗಿದ್ದ ಎಂದು ಕೇಳಿದಾಗ ಭೀಮ, ದೊಡ್ಡ ದೊಡ್ಡ ಕಾಲುಗಳು, ದೊಡ್ಡ ದೊಡ್ಡ ಕೈಗಳು, ದೊಡ್ಡ ಕಿರೀಟವಿಟ್ಟಿದ್ದ, ಅಜಾನುಭಾವವಾಗಿದ್ದ ಎಂದು ಹೇಳಿದಂತೆ. ಧರ್ಮರಾಜ ದಿವ್ಯ ದೃಷ್ಟಿಯಿಂದ ನೋಡಿ, ಆ ಪುರುಷ ಬೇರೆ ಯಾರು ಅಲ್ಲ, ಕಲಿ ಪುರುಷ. ಕಲಿಯುಗದಲ್ಲಿ ಧರ್ಮ ಹೇಗಿರುತ್ತೆ ಎಂದು ನಿನಗೆ ಆರಂಭಕ್ಕೂ ಮುಂಚೆಯೇ ತಿಳಿಸಿದ್ದಾನೆ ಎಂದು ಹೇಳಿದರಂತೆ. ಆ ವಾಕ್ಯಗಳಿಗೆ ಅರ್ಥವನ್ನು ತಿಳಿಸಿದರಂತೆ. ತಂತಿನೇ ಬೇಳೆ ಮೇಯುವುದು ಎಂದರೆ ರಾಜ್ಯವನ್ನು ಆಳುವವರು, ರಕ್ಷಣೆ ಮಾಡುವವರು ರಾಜ್ಯದಲ್ಲಿರುವ ಸಂಪತ್ತನ್ನು ಅವರೇ ಕಬಳಿಸುತ್ತಾರೆ ಎಂದು, ಮಡಕೆಯ ನೀರು ನಾಲ್ಕು ಮಡಕೆಗಳಿಗೆ ತುಂಬುತ್ತಿದ್ದರೆ ಒಂದು ನಾಲ್ಕು ಮಡಕೆಯ ನೀರು ಒಂದು ಮಡಕೆಗೆ ಸಾಕಾಗಿಲ್ಲವೆಂದರೆ ತಾಯಿ ನಾಲ್ಕು ಮಕ್ಕಳನ್ನು ಸಾಕುತ್ತಾಳೆ, ನಾಲ್ಕು ಜನ ಮಕ್ಕಳು ತಾಯಿಯನ್ನು ಸಾಕುವುದಿಲ್ಲ. ಸೂಜಿಯ ಮನೆಯಲ್ಲಿ ಆನೆ ತೂರಿ ಬಾಲ ಸಿಕ್ಕಿ ಹಾಕಿಕೊಳ್ಳುವುದೆಂದರೆ ಕೋಟಿ ಕೋಟಿ ನುಂಗಿದವರು ಬಿಡಿಸಿಕೊಳ್ಳುತ್ತಾರೆ, ಹತ್ತು ನೂರು ತಿಂದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು. ಬಂಡೆ ಕಲ್ಲನ್ನು ಬ್ರಾಹ್ಮಣ ಹಿಡಿಯುವುದೆಂದರೆ ವೇದಗಳು ಪುರಾಣಗಳು ಧರ್ಮಗಳು ಬಲ್ಲ ಬ್ರಾಹ್ಮಣ ಪ್ರಪಂಚಕ್ಕೆ ತಿಳಿಸಲು ಹೊರಟಾಗ ಅಧರ್ಮವೇ ತುಂಬಿರುವ ಈ ಲೋಕವನ್ನು ಬಡ ಬ್ರಾಹ್ಮಣ ಅಲ್ಲಾಡಿಸಲು ಸಾಧ್ಯವೇ? ಭೀಮಾ, ಇದೆಲ್ಲ ಕಲಿಯುಗದಲ್ಲಿ ನಡೆಯುವ ಅಧರ್ಮಗಳು ಎಂದು ಧರ್ಮರಾಜ ಹೇಳಿದರಂತೆ. ಈ ವಿಧದಲ್ಲಿ ಸ್ನೇಹಿತರೆ, ಈ ವಿಶ್ವದಲ್ಲಿ ನೂರಾರು ಧರ್ಮಗಳಿವೆ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಹೀಗೆ ಅನೇಕ ಧರ್ಮಗಳು ಹುಟ್ಟಿಕೊಂಡಿವೆ. ಯಾವ ಧರ್ಮ ಗುರುಗಳು ಸಹ ಜನಗಳಿಗೆ ಕಚ್ಚಾಡಿಕೊಂಡು ದಯೆ ಮತ್ತು ಧರ್ಮವಿಲ್ಲದೆ ಬದುಕಿರಿ ಎಂದು ಬೋಧಿಸಿಲ್ಲ.
ಎಲ್ಲ ಮಾನವರು ಒಂದೇ, ಎಲ್ಲರೂ ದೇವರು ಒಬ್ಬನೇ, ದೇವರನ್ನು ಅವನು ಒಬ್ಬನಿದ್ದಾನೆ ಎಂದು ಅರಿತು ಬಾಳಿರಿ ಎಂದು ಬೋಧಿಸಿದ್ದಾರೆ. ಹಾಗೆ ನೋಡಿದರೆ ನೂರಾರು ಧರ್ಮಗಳಿರುವಾಗ, ನೂರು ಜನರಿರುವಾಗ, ನೂರು ಜನರು ನೂರು ಧರ್ಮಗಳನ್ನು ಸತ್ಯದಿಂದ ಪಾಲಿಸಿದಾಗ ಎಲ್ಲರೂ ಎಲ್ಲವೂ ಭೂಲೋಕದಲ್ಲಿ ಸುಖವಾಗಿ ಸತ್ಯವಾಗಿಯೇ ಇರಬೇಕಲ್ಲವೇ? ನನ್ನ ಧರ್ಮ ದೊಡ್ಡದು, ನನ್ನ ಧರ್ಮ ದೊಡ್ಡದು ಎಂದು ಕಚ್ಚಾಡುತ್ತಾರೆ ಹೊರತು ಯಾರು ಸತ್ಯ ಸಾಕ್ಷಾತ್ಕಾರವನ್ನು ಪಡೆದಿಲ್ಲ. ಎಲ್ಲರೂ ಧರ್ಮದ ಕ್ರಾಂತಿಯನ್ನು ಮಾಡೋಣ, ಸತ್ಯ ಸಾಕ್ಷಾತ್ಕಾರ ಪಡೆಯೋಣ. ಒಂದು ಸಣ್ಣ ಹಾಡು ತೆಲುಗಿನಲ್ಲಿ ಸ್ನೇಹಿತರೆ. ಬಾಷಲು ಎನ್ನೈನಾ ಭಾವ ಮೊಕ್ಕಟೇ, ವೇದಾಲು ಎನ್ನೈನಾ ಸಾರ ಮೊಕ್ಕಟೇ, ಧರ್ಮಾಲು ಎನ್ನೈನಾ ಮಾರ್ಗ ಮೊಕ್ಕಟೇ. ಧರ್ಮಗಳು ಎಷ್ಟೇ ಇರಲಿ, ಮಾರ್ಗ ಒಂದೇ ಆಗಿದೆ, ಅದೇ ಸತ್ಯ ಮಾರ್ಗ. ನಮ್ಮ ಭೂಮಿ ರಾಮರಾಜ್ಯವಾಗಬೇಕಾದರೆ ರಾಮನ ಗುಣಗಳನ್ನು ಆದರ್ಶವಾಗಿಸಿಕೊಳ್ಳೋಣ. ಶ್ರೀರಾಮ ಆದರ್ಶ ಪುರುಷವಾಗಿದ್ದರು, ಧರ್ಮರಾಜ ಧರ್ಮಕ್ಕೆ ಪ್ರತಿಬಿಂಬವಾಗಿದ್ದರು. ಯಾವ ಧರ್ಮವೂ ಕೆಟ್ಟದ್ದಲ್ಲ, ಆದರೆ ಎಲ್ಲ ಧರ್ಮಗಳಲ್ಲಿ ಕೆಲವು ಕೆಟ್ಟ ಜನರು ಅವಶ್ಯವಾಗಿ ಇರುತ್ತಾರೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಗೋಮುಖ, ವ್ಯಾಪಾರ ಹಾಗೂ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಹೇಳುತ್ತಿರುತ್ತಾರೆ. ಒಂದು ವೇಳೆ ನಾವು ಈ ಕೆಲವೇ ಕೆಟ್ಟ ಜನರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾದರೆ, ಅವರನ್ನು ಸರಿಯಾದ ಮಾರ್ಗದಲ್ಲಿ ತರಲು ಸಾಧ್ಯವಾದರೆ, ಹಾಗೂ ಒಳ್ಳೆಯ ಮನುಷ್ಯರನ್ನಾಗಿ ಬದುಕುವ ಮಾರ್ಗವನ್ನು ತೋರಿಸಿದ್ದೇ ಆದರೆ, ಈ ಜಗತ್ತು ಸ್ವರ್ಗಕ್ಕೆ ಸಮಾನವಾಗುವುದು. ಧರ್ಮವು ಹಚ್ಚುವ ಮುಲಾಬು ಆಗಿರದೆ ಟಾನಿಕ್ ಆಗಿದೆ. ಇದನ್ನು ಹೊರಗೆ ಲೇಪಿಸಬೇಕಾಗಿಲ್ಲ, ಆದರೆ ಕುಡಿದು ಬಿಡಬೇಕು. ಆಶ್ಚರ್ಯ ಸಂಗತಿ ಎಂದರೆ, ನಾವು ಧರ್ಮಕ್ಕಾಗಿ ಹೋರಾಡುತ್ತೇವೆ, ಸಾಯುತ್ತೇವೆ, ಆದರೆ ಅದಕ್ಕಾಗಿ ಬದುಕುತ್ತಿಲ್ಲ. ಸ್ನೇಹಿತರೆ, ಧರ್ಮವು ಪೇಟ ಅಥವಾ ರುಮಾಲು ಅಲ್ಲ. ಮನೆಯಿಂದ ಅಂಗಡಿಗೆ ಹೊರಟಾಗ ಹಾಕಿಕೊಂಡು ಅಂಗಡಿ ಮುಟ್ಟಿದ ಮೇಲೆ ತೆಗೆದು ಇಡುವಂತಹದಲ್ಲ. ಧರ್ಮ ನಮ್ಮ ಮೈ ಚರ್ಮವಾಗಿದೆ, ಅದನ್ನು ನಮ್ಮಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಧರ್ಮವು ಆತ್ಮನ ಸ್ವಭಾವವಾಗಿದೆ. ಧರ್ಮವು ಪ್ರೇಮ, ಕರುಣೆ ಹಾಗೂ ಸದ್ಭಾವನೆಯಾಗಿದೆ. ಧರ್ಮದ ಪ್ರತೀಕ ರಾಮ ಇಲ್ಲವೇ ರಹೀಮ ಇರಬಹುದು, ಕೃಷ್ಣ ಇಲ್ಲವೇ ಕರೀಮ ಇರಬಹುದು, ಬುದ್ಧ ಇಲ್ಲವೇ ಮಹಾವೀರ ಇರಬಹುದು. ಇವರೆಲ್ಲರ ಆತ್ಮನಲ್ಲಿ ಧರ್ಮದ ಒಂದೇ ಧ್ವನಿ ಇದೆ. ಧರ್ಮ ಗೋಡೆಯಲ್ಲ, ಅದು ಬಾಗಿಲು. ಆದರೆ ಗೋಡೆ ಧರ್ಮವಾದಾಗ ಅನ್ಯಾಯ ಮತ್ತು ಅತ್ಯಾಚಾರ ಎಸಗಲು ಮುಕ್ತ ಅವಕಾಶ ಸಿಗುತ್ತದೆ. ಆಗ ಆ ಗೋಡೆ ಮಂದಿರದ ಅಥವಾ ಮಸೀದಿಯದೇ ಏಕೆ ಆಗಿರಬಾರದು? ಈ ಕಲಿಯುಗದಲ್ಲಿ ಯಾವುದು ನಡೆಯುತ್ತಿಲ್ಲ ಹೇಳಿ? ಅತ್ಯಾಚಾರ, ಅನಾಚಾರ, ಸುಳ್ಳು, ಮೋಸ, ಕಳ್ಳತನ, ಕಪಟ, ದುರಾಸೆ, ದುರ್ನಡತೆ, ಯಾವುದಕ್ಕೆ ಲೋಪವಿದೆ? ಲೋಪವಿರುವುದು ಧರ್ಮಾಚರಣೆಗೆ ಮಾತ್ರ. ಎಲ್ಲೋ ಧರ್ಮ ಕಾಣುತ್ತಿಲ್ಲ. ಪ್ರತಿಯೊಬ್ಬ ಪ್ರಜೆಯು ಧರ್ಮಾಚರಣೆಯನ್ನು ಮಾಡಿದಾಗ ಮಾತ್ರ ಈ ಭೂಲೋಕ ಸತ್ಯಲೋಕವಾಗುತ್ತೆ. ಧರ್ಮದ ಶತ್ರುಗಳು ನಾಸ್ತಿಕರಲ್ಲ, ಆದರೆ ನಾಸ್ತಿಕರೇ ಎಂದು ಹೇಳುವವರು ಧರ್ಮದ ಗುತ್ತಿಗೆದಾರರು. ಈ ಧರ್ಮದ ಗುತ್ತಿಗೆದಾರರು ದೇವರ ಹೆಸರನ್ನು ಕೆಡಿಸಿದಷ್ಟು ನಾಸ್ತಿಕರು ಕೆಡಿಸಿಲ್ಲ. ಹರಳು ಕಲ್ಲುಗಳು ವಜ್ರದ ಶತ್ರುಗಳಾಗಿವೆಯೇ? ವಜ್ರಕ್ಕೆ ನಕಲಿ ವಜ್ರವೇ ಶತ್ರುವಾಗಿದೆ. ಇದು ಸತ್ಯ. ಇದು ಖಜಾನೆಗೆ ಕಳ್ಳರಿಂದ ಭಯವಿಲ್ಲ, ಅದರ ಕಾವಲುಗಾರರಿಂದಲೇ ಭಯವಿದೆ. ದೇಶಕ್ಕೆ ಶತ್ರುಗಳಿಂದ ಅಪಾಯವಿಲ್ಲ, ದೇಶ ದ್ರೋಹಿಗಳಿಂದ ಅಪಾಯವಿದೆ. ಹಾಗೆಯೇ ಧರ್ಮಕ್ಕೆ ನಾಸ್ತಿಕರಿಂದ ಭಯವಿಲ್ಲ, ಧರ್ಮದ ಗುತ್ತಿಗೆದಾರರಿಂದ ಭಯವಿದೆ. ಧರ್ಮದ ಹೆಸರಿನಲ್ಲಿ ತಮ್ಮ ಹುಚ್ಚಾಟವನ್ನು ಸರಿಪಡಿಸಿಕೊಳ್ಳಲು ಹೊರಟಿರುವವರೇ ಧರ್ಮದ ನಿಜವಾದ ಶತ್ರುಗಳಾಗಿದ್ದಾರೆ. ಆತ್ಮೀಯ ಯೋಗ ಬಂಧುಗಳೇ, ಕಲಿಯುಗದಲ್ಲಿ ಕಲಿಪುರುಷ ಎಲ್ಲೋ ಇಲ್ಲ, ನಮ್ಮಲ್ಲೇ ಇರುವ ಅವನೇ ಅರಿಷಡ್ ವರ್ಗ ಎಂಬ ದುರ್ಗುಣ ಪುರುಷ. ಅವನನ್ನು ವೇದಾದ್ರಿ ಮಹರ್ಷಿಯವರು ನೀಡಿರುವ ಅಂತರಂಗ ಪರಿಶೋಧನೆ ಎಂಬ ಖಡ್ಗದಿಂದ ಕಲಿ ಪುರುಷನನ್ನು ಛೇದಿಸಿ ಕಲಿಯುಗವನ್ನು ಹಿಮ್ಮೆಟ್ಟಿ ಸತ್ಯಯುಗಕ್ಕೆ ಪಯಣಿಸೋಣ ಎಂದು ಹೇಳುತ್ತಾ ನನ್ನ ಈ ದಿನದ ಚಿಂತನೆಯನ್ನು ಮುಕ್ತಾಯ ಮಾಡಿಕೊಳ್ಳುತ್ತೇನೆ. ಸ್ನೇಹಿತರೆ, ಇಷ್ಟು ಸಮಯ ನನ್ನ ಮೇಲೆ ದಯೆ ತೋರಿ ನನ್ನ ಚಿಂತನೆಯನ್ನು ನಿಮ್ಮ ಧರ್ಮದಿಂದ ಕೇಳಿಸಿಕೊಂಡ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ನನ್ನ ಈ ಚಿಂತನೆಯಲ್ಲಿ ತಪ್ಪುಗಳಿದ್ದಲ್ಲಿ ನನ್ನ ಮೇಲೆ ದಯೆ ತೋರಬೇಕಾಗಿ ನನ್ನ ಧರ್ಮದಿಂದ ನಾನು ನಿಮ್ಮಲ್ಲಿ ಕ್ಷಮಿಸಬೇಕಾಗಿ ಕೋರುತ್ತೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟ WCSC ಕರ್ನಾಟಕ ವಲಯದ ಅಧ್ಯಕ್ಷರಾದಂಥ ಡಾಕ್ಟರ್ ದಂಪತಿ ಸಾರ್ ಮತ್ತು ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ವಿಜಯಾ ಮೇಡಮ್ ದಂಪತಿಗಳಿಗೆ ನನ್ನ ಧನ್ಯವಾದಗಳು. ಮತ್ತು ನಿರೂಪಣೆ ಮಾಡಿದ ಮಂಜುಳಾ ಮೇಡಮ್ ಮತ್ತು ಪಲ್ಲವಿ ಮೇಡಮ್ ಸಂಗಡದವರಿಗೆ ನನ್ನ ನಮಸ್ಕಾರಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಧನ್ಯವಾದಗಳು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈಪ್ ಪ್ರಾಧ್ಯಾಪಕರಾದ
ಶ್ರೀಮತಿ ರತ್ನಾರೆಡ್ಡಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಶ್ನೋತ್ತರ ಸಮಯ ಸ್ನೇಹಿತರೆ, ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ. ಅದಕ್ಕೆ ಮುನ್ನ ಪ್ರಮುಖ ಸೂಚನೆ, ಆತ್ಮೀಯ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಅವರು ಆಳಿಯರ್ನಿಂದ ಆಯೋಜಿಸಿರುವ ಸ್ಕೈಯೋಗ ಆನ್ಲೈನ್ ಕೋರ್ಸ್ ತಮಿಳ್, ಇಂಗ್ಲಿಷ್, ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ ಸ್ನೇಹಿತರೆ. ಬೆಳಗ್ಗೆ 6:30 to 7:30, ಸಂಜೆ 7:00 to 8:30 ಈ ಸಮಯದಲ್ಲಿ ನಡೆಯಲಿದೆ. ಈ ಸ್ಕೈಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಯಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ಕೈ ಪ್ರಾಧ್ಯಾಪಕರಾದ ರತ್ನಾರೆಡ್ಡಿ ಮೇಡಮ್ ಅವರಿಗೆ ಹಾರೈಸೋಣ. ಮನಸ್ಸನ್ನು ತುರಿಯದಲ್ಲಿ ಇರಿಸಿ. ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ರತ್ನಾರೆಡ್ಡಿ ಅವರು ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ಎಲ್ಲರಿಗೂ ಸಿಗಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಆತ್ಮ ಸಂಗಮದಲ್ಲಿ ಹೀಗಿವೆ. ನಾಳೆ ಬೆಳಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ ತಮಿಳಿನಲ್ಲಿ 2 ಧ್ಯಾನ, 2:30 ಆಧ್ಯಾತ್ಮಿಕ ಚಿಂತನೆ. ಸ್ಕೈ ಪ್ರಾಧ್ಯಾಪಕರಾದ ಪರಮೇಶ್ವರ್ ಅವರಿಂದ ಮನಿತನ್ ಎನ್ಬಾವನ್ ದೈವ ಮಹಾಲಂ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ. ಸಂಜೆ ಆತ್ಮ ಸಂಗಮದಲ್ಲಿ ಕನ್ನಡದಲ್ಲಿ 4:15 ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಸ್ಕೈ ಪ್ರಾಧ್ಯಾಪಕರಾದ ಸುನೀತಾ ಮಲಾಲಿ ಮೇಡಮ್ ಅವರಿಂದ ಆಧ್ಯಾತ್ಮಿಕ ಚಿಂತನೆ, ನೇತ್ರಗಳ ಮಹತ್ವ ಮತ್ತು ಸಂರಕ್ಷಣೆ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೈವೀಕ ಮಹಾಶಕ್ತಿಯ ಕರುಣೆಯಿಂದ, ಗುರುಗಳ ಕೃಪೆಯಿಂದ ಎಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಶಾಂತಿ ಪ್ರಾರ್ಥನೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ
ಕಳಂಕಗಳು ಮರೆಯಾಗಲಿ, ಸುಖಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.